ಸಂಪರ್ಕ ಆಗಿರುವುದಿಲ್ಲ. ಕುಡಿದವನ ದೃಷ್ಟಾಂತ ಅಲ್ಲ ದೇವರಿಗೆ, ಮತ್ತ ಅಂದ್ರೆ ಮದಿಹರ್ಷೆ. ಆದಿರಾಜ ಸ್ವಾಮಿಗಳು ಟಿಪ್ಪಣಿಯಲ್ಲಿ ಬರೆದಿದ್ದಾರೆ, ಈ ಹಸುಗೂಸು ಉಂಟಲ್ವ, ತಾಯಿಯ ಎದೆ ಹಾಲನ್ನು ಉಂಡು ಹಸುಗೂಸುಗೆ ಅದು ರಾಗ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ, ಕಲ್ಮಶ ಯಾವುದಿಲ್ಲ, ಯಾವ ಉದ್ದೇಶವೂ ಇರುವುದಿಲ್ಲ ಪಾಪ, ಅದಕ್ಕೆ ರಾಗ ದ್ವೇಷ ಯಾವುದೂ ಇಲ್ಲ. ಶುದ್ಧವದೆಯಾದ ಹಸುಗೂಸು ಏನು ಮಾಡುತ್ತೆ, ತಾಯಿಯ ಎದೆ ಹಾಲನ್ನು ಉಂಡು ನರ್ತನ ಮಾಡುತ್ತೆ, ನೃತಿ ಗಾತ್ರ ವಿಕ್ಷೇಪಿ, ಕೈಕಾಲು ಅಂದಾಡಿಸುತ್ತೆ, ನಗುತ್ತದೆ, ಎಲ್ಲ ಮಾಡುತ್ತೆ. ಯಾಕೆ ಯಾಕೆ ಮಾಡುತ್ತೆ, ತಾಯಿ ಎದೆ ಹಾಲು ಉಂಡು ಅದಕ್ಕೆ ಆನಂದ ಆಗಿದೆ, ಅದಕ್ಕೆ ಯಾವ ಉದ್ದೇಶವೂ ಇರುವುದಿಲ್ಲ, ಯಾವ ರಾಗವೂ ಇಲ್ಲ, ಯಾವ ದ್ವೇಷವೂ ಇಲ್ಲ, ಶುದ್ಧ ಹೃದಯದಿಂದ ಆನಂದೋದ್ರೇಕದಿಂದಲೇ ಮಾಡುತ್ತೆ ಹಸುಗೂಸು. ಹೇಗೋ ಹಾಗೆ ಹಸುಗೂಸಿನಂತೆ ಯಾವ ರಾಗದ್ವೇಷ ಇಲ್ಲದೇನೆ ಶುದ್ಧ ಮನಸ್ಸಿನಿಂದ ಆನಂದೋದ್ರೇಕದಿಂದಲೇ ಭಗವಂತ ಈ ಕೃಷ್ಣಾದಿಕ್ಲಿಯನ್ನು ಮಾಡ್ತಾನೆ ಅಂತ ಹಸುಗೂಸಿನ ದೃಷ್ಟಾಂತ ತಗೊಳ್ಬೇಕು ಅಂತ ಟಿಪ್ಪಣಿಯಲ್ಲಿ ವಾದಿರಾಜ ಸ್ವಾಮಿಗಳವರು ಬರೆದಿದ್ದ ಯಥಾ ಮತ್ತಸ್ಸಿನ ಅರ್ಥನು. ಹಾಗೆ ಅದಕ್ಕೆ ಇತರತಃ ಅಂತ ಅಲ್ಲಿ ಸೂಚನೆ ಉಂಟು. ದೇವರು ಹೇಗೆ ಸೃಷ್ಟಿ ಮಾಡ್ತಾರೆ ಎರಡರ್ಥ ಅಲ್ಲಿ, ತರ್ಕಾದಿಗಳಿಂದಲೂ ಭಗವಂತ, ವೇದದ ಬೆಂಬಲವುಳ್ಳ ತರ್ಕದಿಂದಲೂ ಭಗವಂತ ಗಮ್ಯನಾಗ್ತಾನೆ ಅಂತ ಒಂದರ್ಥ. ಯತಃ ಜನ್ಮಾದಿ, ಪರಮಾತ್ಮನಿಂದ ಈ ಜನ್ಮಾದಿಗಳಾಗತ್ತೆ. ಯಾಕೆ ಇತರತಃ, ಇತ ಪ್ರಾಪ್ತ, ರ ಅಂದ್ರೆ ಆನಂದತಃ, ಪ್ರಾಪ್ತಾನಂದ, ರ ಶಬ್ದಕ್ಕೆ ಆನಂದ ಅಂತ ಅರ್ಥ, ಪ್ರಾಪ್ತಾನಂದತೆಯೇವ ಇತರತಶ್ಚ, ಚ ಶಬ್ದ ಅವಧಾರಣಾರ್ಥೆ, ಪ್ರಾಪ್ತಾನಂದತಃ ಆನಂದ ಪ್ರಾಪ್ತಿಯಾಗಿದೆ, ಆನಂದೋದ್ರೇಕದಿಂದಲೇ ಮಾಡುದೇ ವಿನಃ ಆನಂದಕ್ಕೋಸ್ಕರ ಅಲ್ಲ, ಇತರತಶ್ಚ. ಅದಕ್ಕೆ ಇದು ಒಂದು ಅರ್ಥ, ಈ ರೀತಿಯಾಗಿ ಅರ್ಥ ಇಟ್ಕೊಳ್ಬೇಕು. ಇದು ಬ್ರಹ್ಮಸೂತ್ರದ ಅರ್ಥ ಬರಬೇಕೋ ಬೇಡು, ಬ್ರಹ್ಮಸೂತ್ರ ಅರ್ಥ ಬರಬೇಕಾದ್ರೆ ಹೀಗೆ ಹೇಳಬೇಕು, ನ ಪ್ರಯೋಜನವತ್ವ ಪ್ರಯೋಜನವತ್ವ ಇತರತಶ್ಚ, ಕೇವಲ ಪ್ರಾಪ್ತಾನಂದತ ಏವ ಆನಂದ ಹೊಂದಿಯಾಗಿದೆ, ಆನಂದ ಪ್ರಾಪ್ತಿ ಆನಂದಕ್ಕೋಸ್ಕರ ಅಲ್ಲ, ಪ್ರಾಪ್ತಾನಂದತ ಆನಂದೋದ್ರೇಕದಿಂದಲೇ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಹೀಗೆ ಕೊಡಿಸ್ಬೇಕು. ಯಾಕಂದ್ರೆ ಲೋಕದಲ್ಲಿ ನಾವು ಆನಂದೋದ್ರೇಕ ಆದ್ರೆ ಏನ್ ಮಾಡ್ತೇವೆ, ಕುಣಿದು ಕುಪ್ಪಳಿಸ್ತೇವೆ, ನಗುತ್ತೇವೆ, ಎಲ್ಲ ಮಾಡ್ತೇವೆ. ದ್ವೇಷ ಬಂದ್ರೆ ಹೊಡಿತೇವೆ ಬಡಿತೇವೆ, ಅನುರಾಗ ಇದ್ರೆ ಉಪಚಾರ ಮಾಡ್ತೇವೆ ಹೊಗಳುತ್ತೇವೆ, ಮತ್ತೆ ಹೀಗೆ ಮಾಡ್ತೇವೆ. ಅಂದ್ರೆ ಆನಂದ ಆದರೂ ಕೂಡ ಕುಡಿದು ಕುಪ್ಪಳಿಸ್ತೇವೆ, ನಗುತ್ತೇವೆ, ಎಲ್ಲ ಮಾಡ್ತೇವೆ. ಹಾಗೆ ಪರಮಾತ್ಮ ಆನಂದೋದ್ರೇಕದಿಂದ ಮಾಡ್ತಾನೆ. ವ್ಯಾಪಾರಕ್ಕೆ ಅನೇಕ ಹಿನ್ನೆಲೆ ಇರುತ್ತೆ, ಆದರೆ ಭಗವತ್ ಮಾಡ್ತಕ್ಕಂಥ ಜಗತ್ ಸೃಷ್ಟಿಯಾದ ವ್ಯಾಪಾರಕ್ಕೆ ಬೇರೆ ರಾಗ ಇಲ್ಲ, ದ್ವೇಷ ಇಲ್ಲ, ಹಸುಗೂಸಿನಂತೆ ಇದ್ದಾನೆ, ರಾಗದ್ವೇಷಗಳಿಲ್ಲ, ದುಃಖ ಇಲ್ಲ, ನಿರನಿಷ್ಠ ನಿರವಧ್ಯ, ಮತ್ತೇನು ಉಳಿದದ್ದು ಒಂದೇ ಹಿನ್ನೆಲೆ, ಅದು ಆನಂದೋದ್ರೇಕ. ಕೋಶ್ಯೇವ ಅನ್ಯಾತ್ ಕಪ್ರಾಣ್ಯಾತ್ ಯದೇಶ ಏಷ ಆಕಾಶ ಆನಂದೋ ನಸ್ಯ, ಇದೇ ಅರ್ಥ. ಆಸಮಂತಾತ್ ಕಂ ಅಸ್ನಾತೀತಿ ಆಕಾಶ, ಸಮಗ್ರವಾದ ಕಂ ಅಂದ್ರೆ ಸುಖವನ್ನ, ಅಶ್ನಾತಿ ಅಶನ, ಅದಕ್ಕೋಸ್ಕರವೇ ಭಗವಂತ ಈ ಚಟುವಟಿಕೆಯನ್ನು ಮಾಡ್ತಾ ಇರ್ತಾನೆ ಯಾವಾಗಲೂ. ಇದು ಪರಮಾತ್ಮನಿಗೆ ಇದರಿಂದ ಪ್ರಯೋಜನ. ಯತ್ರ ತ್ರಿಸರ್ಗೋ ಮೃಷ, ಮೃಷ ಅಂದ್ರೆ ಕೃಷ್ಣ ಯಶೋಧೆ ಹೊಡಿಲಿಕ್ಕೆ ಬಂದಾಗ, ಕೋಲ್ ತಗೊಂಡು ಹೊಡಿಲಿಕ್ಕೆ ಬಂದಾಗ ದದಿ ಮೊಸರನ್ನ ಗಡಿಗೆಯನ್ನು ಹೊಡೆದಿರ್ತಕ್ಕಂತ ಕೃಷ್ಣ ಹೆದರಿ ಕಣ್ಣು ತಿಕ್ಕಿಕೊಂಡ, ಕಣ್ಣಿನ ನೀರು ಬಂತು, ಕಾಡಿಗೆಯಿಂದ ಕಪ್ಪಾದ ಕಣ್ಣೀರನ್ನೆಲ್ಲ ಮೈ ತುಂಬಾ ಸುರಿಸಿಕೊಂಡು ಬಿಟ್ಟ. ಮೃಷಾಶ್ರು ಅಂತ ಉಂಟಲ್ಲಿ, ಏ ಕಣ್ಣೀರು ಸುಳ್ಳ, ಕಣ್ಣೀರು ಸತ್ಯವೇ, ಎಲ್ಲ ನೋಡಿದ್ದಾರೆ ಸುಳ್ಳದ, ಕಣ್ಣೀರು ಸುಳ್ಳ, ಪ್ರಾಕೃತವಾದ ಕಣ್ಣೀರನ್ನು ಸೃಷ್ಟಿ ಗ್ಯಾರಂಟಿ ಮಾಡಿದ್ದಾರೆ. ಆದ್ರೆ ಕೃಷ್ಣ ಕಣ್ಣೀರು ಸುರಿಸಿದ, ಮಕ್ಕಳು ಕಣ್ಣೀರು ಸುರಿಸ್ತಾವೆ, ಕೃಷ್ಣನು ಕಣ್ಣೀರು ಸುರಿಸಿದ, ಮಕ್ಕಳು ಸುರಿಸೋದಕ್ಕೂ ಕೃಷ್ಣನ ಸುರಿಸೋದಕ್ಕೂ ವ್ಯತ್ಯಾಸ ಇದೆ. ಮಕ್ಕಳು ಕೃಷ್ಣ ಕಣ್ಣೀರು ಯಾಕೆ ಸುರಿಸ್ತಾವೆ ಹೇಳಿ, ಕಣ್ಣೀರು ಸುರಿಸಿ ಯಾಕೆ ಹೇಳಿ, ಬಾಲಾನ ಬ್ರೋದನಂ ಬರಂ, ಮಕ್ಕಳು ಹತ್ರ ಸಾಕು ತಾಯಿ ಚಪ್ಪೆ ಆಗಿ ಬಿಡ್ತಾಳೆ, ಮತ್ತೆ ಹೊಡಿಲಿಕ್ಕೆ ಮನಸ್ಸು ಬರಲ್ಲ ತಾಯಿಗೆ, ಅಳುದು ಮುಖ್ಯ, ಮಕ್ಕಳಿಗೆ ಮತ್ತೇನು ಬಲ ರೀ, ಅಳುದೇ ಬಲ, ದೇವರು ಅಳು ಕೊಟ್ಟು ಬಿಟ್ಟಿದ್ದಾರೆ, ಅಳುಕ್ಕೆ ಹತ್ರ ಸಾಕು. ಮಗು ಚಿಕ್ಕ ಮಗು ಕೂಗ್ತದೆ ಯಾಕೆ ಗೊತ್ತುಂಟ, ತಾಯಿ ಹೊಡೆಯದೇ ಇರಲಿ, ಹೊರತ ತಪ್ಪಿಸ್ಕೊಳ್ಳುವ ಉದ್ದೇಶ ಇರತ್ತೆ, ಆ ಪ್ರಯೋಜನದ ಉದ್ದೇಶ ಇರತ್ತೆ. ಆದ್ರೆ ಕೃಷ್ಣನು ಅತ್ತ ಹೊರತ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಇಲ್ಲ, ಬಾಲ ಪಾವರ ಬಾಲನಂತೆ ನನಗೆ ತಾಯಿ ಹೊಡೆದಿರ್ಲಿ ಅಂತ ತೋರಿಸ್ತಾ ಆ ಉದ್ದೇಶ ಅವನಿಗಿಲ್ಲ, ಉದ್ದೇಶ ನಟನೆ ಮಾಡ್ತಾ ಅತ್ತ ಅವನಿಗೆ ತಾಯಿ ನನಗೆ ಹೊಡಿಬಾರದು, ಹೊಡೆತ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ನನಗೆ ಅಳಬೇಕು ಅಂತ ಕಣ್ಣೀರು ಸುರಿಸಿದ್ದು ವ್ಯರ್ಥ, ಯಾವ ಪ್ರಯೋಜನ ಉದ್ದೇಶವೂ ಇಲ್ಲ. ಅರ್ಥ ಆಯ್ತಾ, ಅಂದ್ರೆ ನಾನು ಹೊಡೆತ ತಪ್ಪಿಸ್ಕೊಳ್ಬೇಕೆಂಬ ಪ್ರಯೋಜನ ದೃಷ್ಟಿ ಇತರ ಮಕ್ಕಳಿಗಿರುವಂತೆ ಭಗವಂತನ ಇರಲಿಲ್ಲ, ಅದು ವ್ಯರ್ಥ ಅಂತ. ವ್ಯರ್ಥವಾಗಿ ಕಣ್ಣೀರು ಸುರಿಸಿದ, ಯಾವ ಭಯ ಇಲ್ದಿದ್ರು ಅಥವಾ ಯಾವ ಹೊಡೆತ ತಪ್ಪಿಸ್ಕೊಳ್ಬೇಕೆಂಬ ಉದ್ದೇಶ ಇಲ್ದಿದ್ರು ಭಗವಂತ ವ್ಯರ್ಥವಾಗಿ ಕಣ್ಣೀರನ್ನ ಸುರಿಸಿದ. ಹೊಡೆದಿದ್ರು ಕೂಡ ಏನಾಗ್ತಾ ಇರಲಿಲ್ಲ, ಅದು ಪ್ರಾಕೃತ ದೇಹ ಅಲ್ಲ, ಅಪ್ರಾಕೃತ ದೇಹ, ಏನಾಗತ್ತಿತ್ತು ರೀ, ವ್ಯರ್ಥವಾಗಿ ಕಣ್ಣೀರು ಸುರಿಸಿದ ಅಂತ ಅರ್ಥ. ಅಲ್ಲಿ ವ್ಯರ್ಥ ಅಂತ ಅರ್ಥ. ನಿತ್ಯೈವ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಮಿ ನಿಯೋಗಿಸಿದ, ನೀನು ನಿರ್ಧಾರ ಮಾಡಿದ್ಯಾ, ಅಹಂಕಾರವನ್ನು ತೊಟ್ಟು ನಾನು ಯುದ್ಧ ಮಾಡಲಾರೆ ಎಂಬ ನಿರ್ಧಾರ ತಗೊಂಡಿದ್ಯಾ, ನಿನ್ನ ನಿರ್ಧಾರ ಸಫಲವಾಗುವುದಿಲ್ಲ, ವ್ಯರ್ಥವಾಗತ್ತೆ, ಪ್ರಕೃತಿ ಸ್ವಾಮಿ ಯೋಚಿಸಿದೆ, ನನ್ನ ಇಚ್ಛೆ ನಿನ್ನನ್ನು ಯುದ್ಧದಲ್ಲಿ ತೊಡಗಿಸುತ್ತಿರುತ್ತೆ ನೋಡು, ನಿನ್ನ ಇಚ್ಛೆ ನಿನ್ನ ನಿರ್ಧಾರ ಉಪಯೋಗ ಬೀಳಲ್ಲ, ವ್ಯರ್ಥ ಅದು. ಮಿಥ್ಯ ಅಂದ್ರೆ ನಿರ್ಧಾರ ಮಾಡಿದ್ದಾನೆ, ನಿರ್ಧಾರ ಮಿಥ್ಯ ಅಂದ್ರೆ ಸುಳ್ಳಲ್ಲ, ನಿರ್ಧಾರ ಮಾಡಿದ್ದು ಹೌದು, ವ್ಯರ್ಥ ಅಂತ ಅರ್ಥ.
ಸಫಲ ಆಗುದಿಲ್ಲ. ಎಲ್ಲಾ ಕಡೆಯಲ್ಲಿ ವೃಷ ಮಿಥ್ಯ ಇದಕ್ಕೆಲ್ಲ ವ್ಯರ್ಥ ಅಂತ ಅರ್ಥ ಇದೆ. ಹಾಗಾಗಿ ಇಲ್ಲಿ ವ್ಯರ್ಥ, ದೇವರಿಗೆ ಏನು ಪ್ರಯೋಜನ ಇಲ್ಲ. ಆದ್ರೆ ನಮಗೆ ಮಾತ್ರ ಅದನ್ನ ಸಾಕಷ್ಟು ಪ್ರಯೋಜನ ಇದೆ. ಸೃಷ್ಟಿ ಮಾಡಿದ್ರೆ ನಮ್ಮ ಸಾಧನ ಶರೀರ ಕೊಡ್ತಾನೆ, ಸಾಧನ ಕ್ಷೇತ್ರ ನಾವಿದ್ದು ಸೃಷ್ಟಿ ಸಾಧನ ಮಾಡಿಕೊಂಡು ಆತ್ಮ ವಿಕಾಸ ಆತ್ಮ ಸ್ವರೂಪದ ವಿಕಾಸ ಕಾರಣ ಆಗುತ್ತೆ ದೇವರ ಸೃಷ್ಟಿಯಿಂದ. ಅವನಿಗೇನು ಪ್ರಯೋಜನ ಇಲ್ಲ, ಕೇವಲ ಕರುಣೆಯಿಂದ ಪರಮಾತ್ಮ ಮಾಡ್ತಾ ಇದ್ದಾನೆ. ಮತ್ತೆ ಲಕ್ಷ್ಮಿಗೆ ಭೂತಿ, ಅವಳಿಗೆ ಆನಂದದ ಭೂತಿ ಉನ್ನತಿ, ಪರಮಾತ್ಮನ ಮಹಿಮೆ ಸೃಷ್ಟಿ ಮಹಿಮೆಯನ್ನು ಕಂಡು ಅವಳಿಗೆ ಯಪ್ಪ ನಮ್ಮ ಸ್ವಾಮಿ ಇಷ್ಟು ಮಹಿಮಾ ಸಂಪನ್ನ ಅಂತ ಆನಂದೋದ್ರೇಕ ಆಗತ್ತಂತೆ. ಆನಂದ ಉನ್ನತಿ ಅವಳಿಗೆ ಆಗ್ತಾ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಸ್ವಯಂ ವಿಹಾರ ತನುಭುತ್ ಸ್ವಭಾವ ಸಂಭೂತಯೇ ಭೂತಿ ಕೃದೇವ ಭೂತ್ಯ, ಅವಳಿಗೆ ಭೂತಿ ಬರುತ್ತೆ. ಭೂತಿ ಅಂದ್ರೆ ಉನ್ನತಿ, ಆನಂದದ ಉನ್ನತಿ, ಆನಂದದ ಉನ್ನಾಹ, ಅದು ಅತಿಶಯ ಆಗತ್ತೆ ಅವಳಿಗೆ. ಸರಿ, ಇದು ದೇವರಿಗೆ ಏನು ಪ್ರಯೋಜನ ಇಲ್ಲ ಅಂತ. ಎತ್ರ ತಿಸರ್ಗೋ ಮೃಷ, ಹಾಗಂತ ಈ ಸೃಷ್ಟಿ ಮಾತ್ರ ಅಮೃಷ, ದೇವರ ಬಗ್ಗೆ ಈ ಸೃಷ್ಟಿಯ ಸುಳ್ಳು ಅಂತ ಹೇಳಿಕ್ ಬರಲ್ಲ. ಅದು ಅಲ್ಲಿಯೊಂದು ಎತ್ರ ಭಗವದ್ ವಿಷಯ ತ್ರಿಸರ್ಗ ಅಮೃಷ, ಮೃಷ ಅಲ್ಲ ವ್ಯರ್ಥ ಅಲ್ಲ. ಬೇರೆ ಯಾರಾದ್ರೂ ಮಾಡಿದ್ರೆ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಮಂಗಮಾಯ ಮಾಡಿದ್ರು ಅಂತ ಹೇಳ್ಬೋದು. ಕಣಕಟ್ಟು ಇಂದ್ರ ಐಂದ್ರಜಾಲಿಕ ವಿದ್ಯೆಯುಳ್ಳವರು ಸೃಷ್ಟಿ ಮಾಡ್ತಾರ್ರಿ, ಏನ್ ಮಾಡ್ತಾರೆ ಗೊತ್ತುಂಟ? ಅವಲಕ್ಕಿ ಸೃಷ್ಟಿ ಮಾಡ್ತಾರೆ, 500 ರೂಪಾಯಿ ನೋಟು ಸೃಷ್ಟಿ ಮಾಡ್ತಾರೆ, 1000 ರೂಪಾಯಿ ನೋಟು ಸೃಷ್ಟಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ತೋರಿಸಿ ಡೊಂಬರಾಟ, ಕಣ್ಣಿಗೆ ಧೂಳೆರ್ಚಿ ತೋರಿಸಿ ಮತ್ತೆ 5 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವನಿಗೆ 500 ರೂಪಾಯಿ ನೋಟು ಮಾಡೋ ನಿಜವಾದ ಸೃಷ್ಟಿ ಮಾಡೋ ತಾಕತ್ತಿದ್ರೆ ಬೀದಿಗೆ ಹಾಕಿ ಇಳಿದು ಪ್ರದರ್ಶನ ಮಾಡಬೇಕಿತ್ತು ಅವನು. ಅಗತ್ಯ ಇರಲಿಲ್ಲ. ಅಕ್ಷಮ ಸತ್ಯ ಸೃಷ್ಟೋ ಹಿ ಮಾಯಾ ಸೃಷ್ಟಿ ಮಿತನ್ನದು. ಪರಮಾತ್ಮನಿ ಹಾಗಲ್ಲ, ಅಕ್ಷಮ ಅಲ್ಲ, ಸರ್ವಸಮರ್ಥ, ಪರಾಸ್ತಿ ಶಕ್ತಿ ವಿವಿಧ ಸ್ವವಿಧ ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ ವಿಚಿತ್ರ ಶಕ್ತಿ ಪುರುಷ ಪ್ರಾಣ. ಇಲ್ಲಿ ಎಲ್ಲಾ ಕಡೆಯಲ್ಲಿ ದೇವರ ಸೃಷ್ಟಿ ಮಹಿಮೆಯನ್ನು ಹೇಳಿದ್ದಾರೆ. ಶಕ್ತಿ ಅಂತಂದು ಹಿಡಿದಿಂದಾಗಿ ದೇವರು ಸುಳ್ಳು ಸೃಷ್ಟಿ ಮಾಡುವುದಲ್ಲ, ಸತ್ಯವಾದದ್ದನ್ನೇ ಸೃಷ್ಟಿ ಮಾಡ್ತಾನೆ. ಎತ್ತ ಭಗವಂತನ ವಿಷಯದಲ್ಲಿ ಮಾತ್ರ ತ್ರಿಸರ್ಗ ಅಮೃಷ, ಸಾಮರ್ಥ್ಯ ಉಂಟು ಅವನಿಗೆ. ಆದ್ರಿಂದ ಹಾಗೂ ಅನ್ವಯ ಮಾಡಬೇಕು. ಭಗವಂತನಿಗೆ ವಿಷಯದಲ್ಲಿ ಸೃಷ್ಟಿ ಎಂಬುದು ವ್ಯರ್ಥ, ಭಗವಂತನ ವಿಷಯದಲ್ಲಿ ಸುಳ್ಳು ಸೃಷ್ಟಿ ಎಂಬುದು ಅಮೃಷ, ಸುಳ್ಳಲ್ಲ, ಸತ್ಯವೇ. ಧಾಮನಾಸ್ವೇನ, ಯಾಕೆ ಅಪ್ಪ ಅವನಿಗೆ ತಾಕತ್ತಿದೆ, ಅವನಿಗೆ ಮಾಯ ಯಾಕೆ ಮಾಡ್ಬೇಕ್ರಿ? ಕುಹಕ ಅಂದ್ರೆ ಮಾಯ, ಮಾಯಕ್ಕೆ ಹಾಕ್ಬೇಕು ಯಾಕ್ರಿ ಅವನು? ಈ ದೋಷಕ್ಕೆ ಯಾಕೆ ಅವನು ಭಾಗಿಯಾಗಬೇಕು? ಯಾಕೆ ಅವನಿಗೆ ಅಚಿಂತ್ಯ ಅದ್ಭುತ, ಧಾಮ ಅಂದ್ರೆ ಮಹಿಮೆ ಶಕ್ತಿ, ಅಚಿಂತ್ಯ ಅದ್ಭುತ ಶಕ್ತಿ ಭಗವಂತನಿಗೆ ತನ್ನದೇ ಆದ ಶಕ್ತಿ ಇರುವುದರಿಂದಾಗಿ ಎಲ್ಲಾ ದೋಷಗಳನ್ನು ಮೀರಿ ನಿಂತಿದ್ದಾನೆ. ಲಕ್ಷ್ಮಿಯೂ ನಿಂತಿದ್ದಾಳೆ ದೇವರ ಅನುಗ್ರಹ, ಸ್ವೇನ ಧಾಮನ ಅಲ್ಲ, ಸ್ವಂತ ಧಾಮ ಅಂದ್ರೆ ಮಹಿಮೆ ಶಕ್ತಿಯಿಂದಲ್ಲ. ಲಕ್ಷ್ಮಿಯು ಭಗವಂತನ ನಿತ್ಯಮುಕ್ತಳಾಗಿ ದೋಷವನ್ನು ಮೀರಿ ನಿಂತಿದ್ದಾಳೆ, ಆದ್ರೆ ಸ್ವೇನ ಧಾಮನ ಅಲ್ಲ, ಸ್ವಂತ ಶಕ್ತಿಯಿಂದಲ್ಲ, ಭಗವದ್ ಅಧೀನವಾದಂತಹ ಶಕ್ತಿಯಿಂದ, ಸ್ವಂತ ಶಕ್ತಿಯಿಂದಲ್ಲ. ದೇವರೊಬ್ಬರೇ ಮುಕ್ತರು ಅಷ್ಟೇ, ಅವ್ರನ್ನ ಯಾವಾಗಲೂ ದೋಷಿಗಳಲ್ಲವೇ ಅಲ್ಲ, ದೋಷ ಮುಕ್ತಿರಲ್ಲ, ಸಂಸಾರದಲ್ಲಿ ದೋಷ ಇತ್ತು. ಲಕ್ಷ್ಮಿಗೆ ಯಾವಾಗಲೂ ದೋಷ ಇದೆ, ದೂರದಾಗಿದ್ದಾಳೆ, ಆದ್ರೆ ಸ್ವಂತ ಶಕ್ತಿಯಿಂದಲ್ಲ, ಪರಮಾತ್ಮನ ಅನುಗ್ರಹದಿಂದ. ದೇವರು ಮಾತ್ರ ತನ್ನದೇ ಆದ ಧಾಮದಿಂದ ಅಚಿಂತ್ಯ ಅದ್ಭುತ ಮಹಿಮೆ, ಧಾಮ ಅಂದ್ರೆ ಮಹಿಮಾ ಶಕ್ತಿ, ಅದು ಅರ್ಥ ಮಾಡಿದ್ದಾರೆ, ಎಲ್ಲ ದೋಷಗಳನ್ನು ಮೀರಿ ನಿಂತಿದ್ದಾರೆ. ಅಂತಹ ಸತ್ಯಂ ಪರಂ ಧೀಮಹಿ, ಅಂತ ದೇವರು ಏನು ಸತ್ಯ ಅಂತ. ಭಗವಂತ ಸತ್ಯ ಎಂಬ ಶಬ್ದಕ್ಕೆ ಬಹಳ ರೋಚಕವಾದ ಶಬ್ದ ಇದೆ. ಏನು ಸತ್ಯ ಅಂದ್ರೆ ಏನು ಗೊತ್ತುಂಟ? ಒಂದರ್ಥ ಹೇಳಿದ್ದಾರೆ ಆಚಾರ್ಯರು, ಅದನ್ನೀಗ ಹೇಳೋಣ ಇಲ್ಲಿ. ಏನು ದೇವರು ಸತ್ಯ? ಸತ್ಯ ಅಂದ್ರೆ ಸತ್ ಅಂದ್ರೆ ಉತ್ತಮ, ಅಲ್ಲಿ 3 ಅಕ್ಷರಗಳಿದ್ರಿ, ಬಿಡಿಸ್ಬೇಕು ಅದನ್ನ. ಸತ್ಯ ಕನ್ನಡ ಸತ್ಯ ಅಲ್ಲ, ಮಾತ್ರ ಕನ್ನಡ ಸತ್ಯ ಅಂದ್ರೆ ಬೇರೆ ಅರ್ಥ ಆಗತ್ತೆ. ಸತ್ಯ, ಸತ್ ಅಂದ್ರೆ ನಿರ್ದೋಷ ಉತ್ತಮ, ತಿ ಅಂದ್ರೆ ಆನಂದ, ಯ ಅಂದ್ರೆ ಜ್ಞಾನ, ಉತ್ತಮ ಜ್ಞಾನಾನಂದ ಸ್ವರೂಪ, ಉತ್ತಮ ಜ್ಞಾನಾನಂದ ಸ್ವರೂಪನಾದ್ರಿಂದಾಗಿ ಭಗವಂತನನ್ನ ಸತ್ಯ ಅಂತ ಕರೀತಾರೆ. ಇಷ್ಟೇ ಅಲ್ರಿ, ಸತ್ಯ ಎಂಬುದಕ್ಕೆ ಇನ್ನೊಂದು ಅಭಿಪ್ರಾಯ ಏನಂದ್ರೆ ನೋಡಿ, ಏನು ಅಭಿಪ್ರಾಯ? ಸತ್ಯ ಅಂದ್ರೆ ಇಷ್ಟೇ ಅಲ್ಲ, ಮುಕ್ತಾಮುಕ್ತ ನಿಯಾಮಕ ಅಂತ ಒಂದು ಅರ್ಥ ಬರ್ತಿದ್ದಾರೆ. ಆ ಮುಕ್ತಾಮುಕ್ತ ನಿಯಾಮಕದ ಚಿಂತನೆ ನಡಿಬೇಕಿಲ್ಲ, ಇಲ್ಲಿ ಹೇಳುದಿಲ್ಲ, ಒಂದು ಹೇಳ್ತಾರೆ, ಅಲ್ಲಿ ಬೇರೆ ಕಡೆ ನೋಡ್ಬೇಕು ಅಂತ ಆಚಾರ ಅಭಿಪ್ರಾಯ. ಸದಿತಿ ಅಮೃತ ಧರ್ಮಾಣ, ಸತ್ ಅಂದ್ರೆ ಮರಣ ಇಲ್ಲದೆ ಇರತಕ್ಕಂಥ ಮುಕ್ತರು, ತೀತಿ ಮರ್ತ್ಯ ಧರ್ಮಾಣ, ತಿ ಅಂದ್ರೆ ಅನ್ನ, ದೇವರಿಗೆ ಅನ್ನ, ಅನ್ನ ಅಂದ್ರೆ ನಾಶಕ್ಕೆ ಭಗವಂತನಿಂದ ಸಂಹಾರಕ್ಕೆ ಒಳಗಾಗಲು, ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕೋರು. ಹಾಗಾದ್ರೆ ಸತ್ ಅಂದ್ರೆ ಮುಕ್ತರು, ತಿ ಅಂದ್ರೆ ಅಮುಕ್ತರು ಅಂದ್ರೆ ಮರಣಕ್ಕೊಳಗಾಗುವರು, ದೇವರಿಗೆ ಅನ್ನ ರೂಪದಲ್ಲಿ ಇರುವುದು ಮರಣಕ್ಕೊಳಗಾಗುವರು, ಮುಕ್ತಾಮುಕ್ತ ಅವರಿಗೆಲ್ಲ ಭಗವಂತಯ್ಯ ನಿಯಾಮಕ, ಮುಕ್ತಾಮುಕ್ತ ನಿಯಾಮಕ ಅಂತ ಚಿಂತನೆ ಮಾಡಿದಾಗಾಯ್ತು ಸತ್ಯ ಭವಿಷ್ಯಕ್ಕೆ. ಇನ್ನು ಸತ್ಯ ಅಂದ್ರೆ ಈಗ ಇವರು ಖಂಡನೆ ಮಾಡಬೇಕಾಗಿದೆ. ಭಾಸ್ಕರಾಚಾರ್ಯರದ್ದು
ಅವರು ಪರಮಾತ್ಮನೇ ಏನ್ ಮಾಡ್ತಾರೆ, ಜಗದ್ರೂಪದಿಂದ ಪ್ರಣಾಮ ಆಗ್ತಾನೆ ಅಂತ. ಅದಕ್ಕೆ ಹೇಳ್ತಾರೆ, ಸರ್ವದೇಕ ಪ್ರಕಾರತ್ವಾತ್ ಸತ್ಯಂ ಬ್ರಹ್ಮ ಸದೋಚ್ಯತೆ. ಭಾಗವತ ತಾತ್ಪರ್ಯ ಆ ಮತ್ತೆ ಹೇಳ್ತಾನೆ ಕೊನೆಗೆ, ದೇವರು ಸತ್ಯ, ಇದೆಲ್ಲ ಅಸತ್ಯ. ದೇವರು ಋತ, ಪ್ರಪಂಚ ಎಲ್ಲ ಅನೃತ. ಅರ್ಥ ಯಾಕೆಂದ್ರೆ ದೇವರು ಮಾತ್ರ ನಿರ್ವಿಕಾರವಾಗಿ ಯಾವಾಗ್ಲೂ ಇರುವವರು. ಸದಾ ಸರ್ವದೇಕ ಪ್ರಕಾರತ್ವ ಸತ್ಯಂ ಬ್ರಹ್ಮ ಸದೋಚ್ಯತೆ. ಯಾವಾಗ್ಲೂ ಬದಲಾವಣೆ ಇಲ್ಲವೇ ಇಲ್ಲ, ವಿಕಾರಕ್ಕೊಳಗಾಗದೇ ಇರುವಂತಹದ್ದವನು ಪರಮಾತ್ಮ. ಅದಕ್ಕೋಸ್ಕರ ಅವನಿಗೆ ತತ್ವ ಅಂತ ಹೆಸರು. ತತ್ವ ಅಂತ ಅದೇ ಅತೀತ ಅನಾಗತ ಕಾಲೇ ಯತ್ತಾದೇಶ ಮುದೀರಿತೆ ಕುತಶ್ಚಿತ ನಾಣ್ಯತಾನೇಯ ತತ್ ತತ್ವ ತತ್ವತೋ ಬಿದು ಮುಂದೆ ಬರುತ್ತೆ. ಅದನ್ನಿಲ್ಲೇ ಅನ್ವಯ ಮಾಡ್ಕೊಳ್ಬೇಕು. ಸತ್ಯ ಅಂದ್ರೆ ಅದು ಯಾವಾಗ್ಲೂ ವಿಕಾರ ಇಲ್ಲದೆ ಇರುವನು, ಮುಕ್ತಾಮುಕ್ತ ನಿಯಾಮಕ ಅಂತ ಅರ್ಥ. ಮತ್ತೆ ಸತ್ಯಂ ಅಂದ್ರೆ ಸ್ವತಂತ್ರ ಅಂತ. ಪಾರಮಾರ್ಥಿಕ ಸತ್ಯತ್ವ ಸ್ವಾತಂತ್ರ್ಯಮಭಿಧೀಯತೆ ಅಂತ ಆಚಾರ್ಯ ಹೇಳ್ತಾರೆ. ಸತ್ಯ ಅಂದ್ರೆ ಸ್ವತಂತ್ರವಾದ ವಸ್ತು, ಅಥವಾ ಸತ್ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಸತ್ಯತ್ವ ಸತ್ಯಂ ಅಂದ್ರೆ ಸರ್ವೋತ್ತಮ. ಹೀಗೆ ಅನೇಕ ಆಯಾಮದಲ್ಲಿ ತೆರೆಗೊಳ್ಳುವಂತಹದ್ದು ನಮಗೀಗ ಇಲ್ಲಿ ಇಷ್ಟು ಸಾಕು. ಮುಕ್ತಾಮುಕ್ತ ನಿಯಾಮಕ ಭಗವಂತ, ಅಥವಾ ಸರ್ವದಾ ನಿರ್ವಿಕಾರವಾಗಿರ್ತಕ್ಕಂಥವನು ಭಗವಂತ, ಅಥವಾ ಜ್ಞಾನಾನಂದ ರೂಪನಾದ ಭಗವಂತ. ಯಾಕೆ ಇನ್ನು ನಾನು ಹೇಳುದು ಅಲ್ಲಿ ಸತ್ಯಂ ಪರಂ ಧೀಮಹಿ ಅಂತ. ಬೇರೆ ಕಡೆಯಲ್ಲಿ ಹೀಗೆ ಅನುಸಂಧಾನ ಮಾಡಬಹುದು, ಕನಿಷ್ಠ ಪಕ್ಷ ಉಪಾಸನೆಯ ಮುಖ, ಗರಿಷ್ಠ ಉಪಾಸನೆಯ ಮುಖ ಸಾಧಕರಲ್ಲಿ. ಕನಿಷ್ಠ ಪಕ್ಷ ಉಪಾಸನೆಯ ಮುಖ ಏನು? ಸಚ್ಚಿದಾನಂದ ಆತ್ಮ. ಸತ್ಯ ಎಂಬ ಶಬ್ದಕ್ಕೂ ಅದೇ ಅರ್ಥ. ನಮ್ಮ ಸ್ವಾಮಿ ಸಚ್ಚಿದಾನಂದ ಸ್ವಾಮಿ ಅಂತ ಅರ್ಥ. ಈ ಸಚ್ಚಿದಾನಂದ ಸ್ವಾಮಿ ಅಂದ್ರೆ ನಮ್ಮ ದ್ವೈತದಲ್ಲಿ ಹೇಳಿಬಿಟ್ರೆ ಬಹಳ ಗಲಾಟೆ ಆಗಿದೆ. ಅದು ಅನುಭಾಷ್ಯದಲ್ಲಿ ಮಾತ್ರ ಸರಿ ಇರಬೇಕು, ಬೇರೆ ಕಡೆ ಅಂದ್ರೆ ತಪ್ಪೇ ಕಲ್ಪನೆ ಆಗತ್ತೆ. ಸಚ್ಚಿದಾನಂದ ಸ್ವಾಮಿ ಅಂತ ನಾವು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಗ್ರಾಚಾರ, ಅದು ಕುಲಗೆಡಿಸಿಬಿಟ್ಟಿದ್ದಾರೆ ಹೆಸರನ್ನ. ಬೇರೆಯವರು ಮಾತ್ರ ಇಟ್ಕೊಳ್ಳಿಕ್ಕೆ ಯೋಗ್ಯವಾಗಿ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಸತ್ಯದಾನಂದ ಸ್ವಾಮಿ ಅಂತ ಅರ್ಥ. ಸತ್ಯ ಅಂತ ಉಂಟಲ್ವಲ್ಲಿ, ಸತ್ ತಿ ಯ ಮೂರು ಅಕ್ಷರದಲ್ಲಿ ನಾಲ್ಕು ಗುಣಗಳ ಉಪಾಸನೆ ಬಂತಾರೆ. ಸತ್ ಅಂದ್ರೆ ನಿರ್ದೋಷ, ತಿ ಅಂತುಂಟು ಆನಂದ, ಯ ಅಂತುಂಟು ಏತಿ ಜ್ಞಾನ ಮುದಾರ್ಥ, ಜ್ಞಾನ ಅಂತ ಅರ್ಥ ಆಯ್ತು. ಯೋಸೋ ನಿಯಮನಾಥ್ ವಿಷ್ಣು, ಯಾ ಎಂಬುದಕ್ಕೆ ನಿಯಾಮಕ ಸ್ವಾಮಿ ಅಂತ ಅರ್ಥ ಬಂತು. ಸಚ್ಚಿದಾನಂದ ಸ್ವಾಮಿ ಇದು ಉಪಾಸನೆ ಮುಖ. ಗರಿ ಕನಿಷ್ಠ ಪಕ್ಷೆ ಸಚ್ಚಿದಾನಂದ ಆತ್ಮೀಯದಿಂದ ಮನುಷ್ಯೋತ್ತಮರು ಕನಿಷ್ಠ ಸಾಧಕರು ಮಾಡ್ತಕ್ಕಂಥ ಉಪಾಸನೆ ಮುಖವನ್ನು ಹೇಳಿದರು ಸತ್ಯಂ ಅಂತ. ಅದಾದ ನಂತರ ಪರಂ ನಿರ್ದೋಷ ಗುಣಪೂರ್ಣತ್ವಾತ್ ಪರಂಚ ಅವರು ಜನಾರ್ದನ, ಇಬ್ಬರಿಗೂ ನಿರ್ದೋಷ ಉಪಾಸನ ಸಮಾನ. ಅಲ್ಲಿ ಸತ್ಯ ಅಂತ ಹೇಳುವಾಗ ನಿರ್ದೋಷ ಅಂತ ಉಪಾಸನೆ ಮಾಡಲೇಬೇಕು. ಮತ್ತೆ ಜ್ಞಾನ ಆನಂದ ಸ್ವಾಮಿ ಮೂರು ಗುಣಗಳ ಉಪಾಸನೆ. ಚತುರ್ಮುಖ ಬ್ರಹ್ಮದೇವ ವೇದೋಕ್ತವಾದ ಸಗನ ಗುಣಗಳಿಂದ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯನಾದವನು ಅವನು. ಅವನು ಕೂಡ ಭಗವಂತನನ್ನು ನಿರ್ದೋಷಂತ ಉಪಾಸನೆ ಮಾಡಬೇಕು. ಅದು ನಿರ್ದೋಷತ್ವ ಉಪಾಸನೆ ಇಬ್ಬರಿಗೂ ಸಮಾನ, ಆದ್ರೆ ಗುಣೋಪಸಂಹಾರ ಜಾಸ್ತಿ ಚತುರ್ಮುಖನಿಗೆ. ನಿರ್ದೋಷ ಗುಣಪೂರ್ಣತ್ವ ಪರಂಚಾರು ಜನಾರ್ದನ, ನಿರ್ದೋಷ ಸಮಸ್ತ ವೇದೋಕ್ತವಾದ ಸಕಲ ಗುಣಗಳಿಂದ ಪೂರ್ಣ, ನಿರವಧಿಕ ವೇದ ಅನುಕ್ತವಾದ ಗುಣಗಳಿಂದ ಪೂರ್ಣ. ಚತುರ್ಮುಖ ಬ್ರಹ್ಮದೇವರ ದೃಷ್ಟಿಯಲ್ಲಿ ಸಕಲ ವೇದೋಕ್ತ ಗುಣಗಳಿಂದ ಪೂರ್ಣ ಅಂತ ಉಪಾಸನೆ ಮಾಡಬೇಕು. ಅದು ಚತುರ್ಮುಖನ ಉಪಾಸನೆ ಮುಖವನ್ನ ಪರಂ ಎಂಬ ಶಬ್ದದಿಂದ ಹೇಳಿದ್ರು ಅಂತ. ನಿರ್ದೋಷ ಗುಣಪೂರ್ಣತ್ವ ಪರಂಚಾಹುರ್ ಜನಾರ್ದನ, ಪರ ಅಂದ್ರೆ ಪೂರ್ಣ ಅಲ್ವಾ, ಪೂರ್ಣ ಆಗ್ಬೇಕಾದ್ರೆ ನಿರ್ದೋಷ ಆಗ್ಲೇಬೇಕು. ಪರ ಅಂದ್ರೆ ಪೂರ್ಣ, ಪ್ರಿಯಪಾದನ ಪೂರ್ಣಯೋ, ಅವನು ಪೂರ್ಣ ಆಗ್ಬೇಕಾದ್ರೆ ಪೂರ್ಣ ಆದ್ರೆ ಅವನು ನಿರ್ದೋಷ ಆಗಿ ಆಗ್ತಾನೆ. ಯಾಕೆ? ಪ್ರಚ್ಯುತೋ ಶೇಷದೋ ಶೈಸದ ಪೂರ್ತಿತ, ಪೂರ್ಣತ್ವದಿಂದ ಲಬ್ಧವಾದದ್ದು ಯಾವುದು? ನಿರ್ದೋಷದ್ದು. ಅರ್ಥ ಬಂತು. ನಿರ್ದೋಷ ಗುಣಪುರ ಪರಂ ಧೀಮಹಿ ಅಂತ ಭಗವಂತನನ್ನ ಧ್ಯಾನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಧ್ಯಾನಕ್ಕೆ ಮಹತ್ವ ಇಲ್ಲಿ ಹೇಳಿ ಮತ್ತೆ ವೇದವ್ಯಾಸ ಪರವಾಗಿ ಇದನ್ನು ಮತ್ತೆ ಹೇಳ್ತೇನೆ. ಅಂದ್ರೆ ಈ ಕತೆ ಮುಂದೆ ಹೋಗೋದಿಲ್ಲ, ಅದು ಗೊತ್ತು. ಇದು ಪ್ರಥಮ ಶ್ಲೋಕದಲ್ಲಿ ಕತೆ ಮುಂದೆ ಹೋಗೋದಿಲ್ಲ, ಇಷ್ಟು ತತ್ವಗಳನ್ನು ಹೇಳಲೇಬೇಕಾಗ್ತದೆ. ಇದು ನೋಡಿ, ಧೀಮಹಿ ಅಂದ ಎಲ್ಲ ಕಡೆಯಲ್ಲಿ ಗಾಯತ್ರಿ ಮಂತ್ರದಲ್ಲಿ ಅಷ್ಟೇ ಧ್ಯಾನಕ್ಕೆ ಮಹತ್ವ ಕೊಟ್ಟು, ಇಲ್ಲಿಯೂ ಧ್ಯಾನಕ್ಕೆ ಮಹತ್ವ ಕೊಡ್ತಾರೆ. ಅದರ ನಂತರ ಆಚಾರ್ಯರು ಕೂಡ ನಹರಿಂ ಸ್ಮರತ ಕೃತ್ಯಂ ದಗ್ಧೇಂದನ ಹುತಾಶವತ್, ಹರಿಸ್ಮರಣೆ ಮಾಡಿದವನಿಗೆ ಮತ್ತೆ ಏನು ಮಾಡಬೇಕಾದದ್ದಿಲ್ಲ, ಯಾಕೆಂದ್ರೆ ಪಾಪ ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ್ತ ರೂಪದಲ್ಲಿ ಏನು ಮಾಡುವ ಅಗತ್ಯ ಇಲ್ಲ. ನಹರಿಂ ಸ್ಮರತ ಕೃತ್ಯಂ ದಗ್ಧೇಂದನ ಹುತಾಶ, ಕಟ್ಟಿಗೆನೆಲ್ಲ ಸುಟ್ಟು ಭಸ್ಮ ಮಾಡಿದ ನಂತರ ಮತ್ತೆ ಬೆಂಕಿಗೆ ಏನು ಕೆಲಸ ರೀ? ಹಾಗೆ ಭಗವದ್ ಅಗ್ನಿ ಭಗವದ್ ಧ್ಯಾನಾಗ್ನಿಯಿಂದ ಸುಡದೇ ಇದ್ದಂತ ಪಾಪ ಎಂಬ ಕಟ್ಟಿಗೆ ಇಲ್ಲ, ಅದು ದೊಡ್ಡ ಕೃತ್ಯ ಅಂತ. ಸ್ಮರ್ತವ್ಯ ಸತತಂ ವಿಷ್ಣು ನ ವಿಸ್ಮರ್ತವ್ಯೋ ಜಾತಚಿತ್ ಸರ್ವೇಪಿ ವಿಧಿ ನಿಷೇಧಾ ಸ್ಯುಹು ಏತೆಯವರೇವ ಕಿಂಕರ. ಆ ಹರಿಸ್ಮರಣೆಗೆ ವಿಶೇಷವಾದ ಹರಿಧ್ಯಾನಕ್ಕೆ ಮಹತ್ವ ಕೊಟ್ಟರು. ಕಾರಣ ಏನು? ಅದು ಭಾಗವತದಲ್ಲೇ ಬರುತ್ತೆ ಒಂದು ಕಡೆಯಲ್ಲಿ, ದೇವರು ಚಿಂತಾಮಯ ಅಂತ ಭಾಗವತದಲ್ಲಿ ಹೇಳ್ತಾರೆ. ದೇವರಿಗೆ ಚಿಂತಾ ಎಂಬುದು ಮಯ ಅಂತ. ನಾವು ಚಿಂತಾಮಯರೇ, ಚಿಂತೆಯಿಂದ ಮಯ 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 ಮಯಟ್ ವಿಕಾರಾರ್ಥೆ
ಚಿಂತೆ ಮಾಡಿ ಮಾಡಿ ಮನುಷ್ಯನಿಗೆ ಏನ್ ಬರುತ್ತೆ ಹೇಳ್ರಿ? ಏನ್ ಬೇಕಾದ್ರು ಬರ್ಬೋದು. ಮತ್ತೆ ಮೊದಲು ಏನಾಗತ್ತೆ? ಬ್ಲಡ್ ಪ್ರೆಷರ್ ಬರ್ಬಹುದು, ಹಾರ್ಟ್ ಅಟ್ಯಾಕ್ ಆಗ್ಬಹುದು, ಚಿಂತಾ ಸಂತಾಪ ಲೇಪೋ. ಅದು ಮತ್ತೆ ಮೊದಲು ಎತ್ಕೊಳ್ತಾನೆ ಎಲ್ಲಾ ದುಃಖಗಳನ್ನ. ದೊಡ್ಡ ದುಃಖ ಅಂದ್ರೆ ಚಿಂತ ಅಂತ ಎತ್ಕೊಳ್ತಾರೆ ದೊಡ್ಡದು. ಚಿಂತೆ ಯಾಕೆ ಮಾಡುತ್ತಿದ್ಯೋ, ಚಿನ್ಮಯನಿದ್ದಾನೆ ಎಂಬ ಇದ್ರೂ ಕೂಡ ನಾವು ಚಿಂತೆ ಮಾಡ್ತಾ ಕೂತ್ಕೊಳ್ತೇವೆ. ಹಾಗೆ ಫಸ್ಟ್ ಕ್ಲಾಸ್ ಆಗಿ ಚಿಂತನಶೀಲರು ಮಾತ್ರ, ಸಾಂಸಾರಿಕ ಚಿಂತನಶೀಲರು. ಹಾಗಾಗಿ ಈ ಚಿಂತೆ ಮನುಷ್ಯನೇ ಮಾಡಿದಷ್ಟು ಜಾಸ್ತಿ ಏನಾಗತ್ತೆ? ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ. ರಕ್ತದ ಒತ್ತಡ ಶುರು ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್, ಅದು ಶುರು ಆದ್ರಂದ್ರೆ ಶುಗರ್, ಎಲ್ಲ ಶುರು ಆಗತ್ತೆ. ಈಗ ಮುಖ್ಯ ಎಲ್ಲಾ ರೋಗಕ್ಕೂ ಮೂಲ ಯಾವ್ದು ಗೊತ್ತು ಅಂತ? ಚಿಂತೆ ಎಲ್ಲಾ ರೋಗಕ್ಕೂ ಮೂಲ. ನಾವು ಇದನ್ನ ಈ ಚಿಂತೆಯನ್ನು ಭಗವದ್ ವಿಷಯಕವಾಗಿ ಮಾಡಿಕೊಂಡ್ರೆ ಆಗ ಎಲ್ಲ ರೋಗವೂ ಹೊಸ ಆಗತ್ತೆ. ಅದು ಭೌತಿಕ ವಿಷಯ ಮಾಡಿಕೊಂಡಾಗ ಎಲ್ಲಾ ರೋಗಕ್ಕೂ ಮೂಲ ಆಗತ್ತೆ, ಎಲ್ಲಾ ರೋಗಕ್ಕೂ ರೋಗ ಪರಿಹಾರಕ್ಕೆ ಮೂಲ ಆಗತ್ತೆ. ಅದನ್ನೇ ಹೇಳಿದ ತಾಯಿ ಹತ್ರ ಕಪಿಲದಾಪಕ ಪರಮಾತ್ಮ ಹೇಳೋದು ಇಷ್ಟೇ, ಏನಪ್ಪ ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯು ಗುಣೇಶು ಸಕ್ತಂ ಬಂಧಾಯ ಪುಂಸಿ ವಾ ರಥಂ ವಾ ಪುಂಸಿ ಮುಕ್ತಯೇ. ಒಂದೇ ಹೇಳಿದ ಚುಟುಕಾದ ಮಾತು, ಅದು ವ್ಯಾಖ್ಯಾನ ರೂಪದಲ್ಲಿದೆ. ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿದ್ರು. ಇಲ್ಲೇ ಹೇಳ್ತಾರೆ ಅದನ್ನೇ. ಏನು ಹೇಳಿದ್ರು ನೋಡಪ್ಪ, ವಿಷಯ ಕಡೆಗೆ ನಿನ್ನ ಮನಸ್ಸನ್ನು ಹೊರಳಿಸಿದೆಯೋ ಅದು ನಾನಾ ರೋಗಕ್ಕೆ, ಎಲ್ಲ ರೋಗದ ಬಂಧನಕ್ಕೆ ಒಳಗಾಗತ್ತೆ, ಎಲ್ಲದಕ್ಕೂ ಬಂಧನಕ್ಕೆ ಅದು ಕಾರಣ ಆಗತ್ತೆ. ಪುಂಸಂ ರಥಂ ವಾ ಪುಂಸಿ ಮುಕ್ತೇ, ಪುರುಷೋತ್ತಮನಲ್ಲಿ ನಿನ್ನ ಮನಸ್ಸನ್ನು ತೊಡಗಿಸಿದೆಯೋ ಅದು ಬಿಡುಗಡೆಗೆ ದಾರಿಯಾಗತ್ತೆ. ಒಂದೇ ಬೀದ ಕೈಯಿಂದ ಬೀಕ ತೆಗಿಲಿಕ್ಕೂ ಬರತ್ತೆ, ಹಾಗಲಿಕ್ಕೂ ಬರತ್ತೆ ಅಂತ. ಅದನ್ನ ಏನ್ ಮಾಡ್ಬೇಕು ಹೇಳಿ? ಎಡಗಡೆಗೆ ತಿಳಿಸಿದ್ರೆ ಬೀದ ಕೈನ ಲಾಕ್ ಆಗತ್ತೆ, ಬಲಗಡೆ ತಿಳಿಸಿದ್ರೆ ತಕ್ಕೊಳ್ತದೆ. ಹಾಗೆ ನಮ್ಮ ಮನಸ್ಸು ಎಂಬುದು ಬೀದ ಕೈ ಇದ್ದ ಹಾಗೆ. ಅದನ್ನ ವಾಮಪಂಥೀಯ ಎಂದು ಆಗಬಾರ್ದು, ಅದು ಎಡಪಂಥಿ ಆಗಬಾರ್ದು, ಬಲಪಂಥಿ ಆಗ್ಬೇಕು. ಬಲಂ ಬಲವತಾಚಾರ, ಬಲಗಡೆ ಅಂದ್ರೆ ಭಗವಂತನ ಕಡೆಗೆ ತಿರುಗಿ, ಅದು ಬಲ. ಬೀದಿಗೆ ಬಲಗಡೆ ತಿರುಗಿನ ಆಗತ್ತೆ, ಲಾಕ್ ಓಪನ್ ಆಗತ್ತೆ, ಲಿಂಗ ದೇಹ ಓಪನ್ ಆಗಿಬಿಡುತ್ತೆ. ಅದನ್ನ ಎಡಗಡೆಗೆ ವಿಷಯದ ಕಡೆಗೆ ತಿರುಗಿಸಿದ್ರೆ ವಾಮಪಂಥೀಯವಾದ್ರೆ ವಾಮ ಅಂದ್ರೆ ವಾಮನ, ವಾಮಪಂಥಿ ಅಂದ್ರೆ ಅಧಮ, ವಿಷಯದ ಕಡೆಗೆ ತಿರುಗಿಸಿಬಿಟ್ರೆ ಲಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೀದಿಗೆಗೂ ಮನಸ್ಸಿಗೂ ಏನೇ ವ್ಯತ್ಯಾಸ ಇಲ್ಲ, ನೀವು ತಿರುಗಿಸೋದಲ್ಲಿದೆ. ನಿಮ್ ಕೈಯಲ್ಲೇ ಬೀದಿ ಕೈ ಕೊಟ್ಟಿದ್ದು, ನೀವು ತಿರುಗಿ ಬರಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತದೆ. ಹಾಗಾಗಿ ಯಾಕೆ ಹೇಳಿದಂದ್ರೆ, ದೇವರು ಆ ಧ್ಯಾನಕ್ಕೆ ಮಹತ್ವ ಕೊಟ್ಟಿದ್ದಾನೆ. ನಾವು ಚಿಂತೆ ಲೋಕದಲ್ಲಿ ಮಾಡ್ತಾ ಇದ್ದೇವೆ, ಪರವಾರದ ಕಷ್ಟ ಪಡ್ತೇವೆ, ಭಗವದ್ವಿಷೇಕ ಆಗ್ಬಾರ್ದು. ಆಗ ಚಿಂತೆ ಎಂಬುದು ಭಗವಂತನಿಗೆ ಮಯ, ಮಯಂ ಪ್ರಧಾನ ಉದ್ದಿಷ್ಟಂ. ಜೀವ ಮಾಡ್ತಕ್ಕಂತ ಸಾಧನದಲ್ಲಿ ಕೊನೆಗೆ ಅಪರೋಕ್ಷ ಜ್ಞಾನ ರೂಪವಾದ ಫಲ ಕೊಡೋದು ಚಿಂತೆಗೆ, ಬೇರೆ ಯಾವುದಕ್ಕೂ ಅಲ್ಲ. ಅದು ಚಿಂತ ಅಂದ್ರೆ ಕೆಲವರಿಗೆ ಪಾಠ ಪ್ರವಚನ ಮಾಡ್ತಾ ಇರುವಾಗ್ಲೇ ಸಾಕ್ಷಾತ್ಕಾರ ಆಗತ್ತಂತುಂಟು, ಅಲ್ಲಿ ಚಿಂತನೆ ಉಂಟಲ್ಲ, ಶಾಸ್ತ್ರ ಚಿಂತನೆ. ಇನ್ಯಾವುದಕ್ಕೂ ಆಗುದಿಲ್ಲ, ಇದ್ದಕ್ಕಿದ್ದಾಗೆ ಮಂಗಳಾರತಿ ಎತ್ತಿದಾಗ ಆಗುದಿಲ್ಲ, ಅಭಿಷೇಕ ಮಾಡಿದಾಗ ಆಗುದಿಲ್ಲ. ಅಭಿಷೇಕ ಮಾಡಿ ಮಂಗಳಾರತಿ ಮಾಡಿ ಶಾಸ್ತ್ರ ಚಿಂತನೆ ಮಾಡಿ ದೇವರ ಧ್ಯಾನಕ್ಕೆ ಕೂತ್ಕೊಂಡಾಗ ಆಗತ್ತೆ. ಯಾಕೆ? ಜೀವ ಮಾಡ್ತಕ್ಕಂತ ಸಾಧನ ಕಲಾಪಗಳಲ್ಲಿ ಚಿಂತೆಗೆ ಮಯ ಪ್ರಾಧಾನ್ಯವನ್ನು ಯಾರು ಕೊಡ್ತಾನೋ ಅವನೇ ಚಿಂತಾಮಯ. ಚಿಂತಾಮಯ, ಚಿಂತಾಮಯ, ಮಯ ಅಂದ್ರೆ ಪ್ರಧಾನಂ ಯಸ್ಯ, ಅದೇ ಅರ್ಥ ಮಾಡಬೇಕು. ಯಸ್ಮಾತ್ ಸ ಚಿಂತಿತೋ ವಿಷ್ಣು ಚಿಂತಿತಂ ಪ್ರದದಾತ್ಯಜಃ ತಸ್ಮಾತ್ ಚಿಂತಾಮಯಂ ದೇವಂ ವದಂತಿ ಜ್ಞಾನ ಚಕ್ಷುಷ. ವ್ಯಾಖ್ಯಾನ ಚಿಂತಾಮಯಂ ಬರುತ್ತೆ ಭಾಗವತದಲ್ಲಿ, ಅದಕ್ಕೆ ವ್ಯಾಖ್ಯಾನ ಭಾಗವತದಲ್ಲಿ. ಚಿಂತೆ ನಾವು ಫಲದಲ್ಲಿ ಚಿಂತನೆ ಮಾಡ್ತಾ ಕೂತ್ಕೊಳ್ತೇವೆ, ಮನಸ್ಸಿನ ಫಲ ಚಿಂತನೆ ಮಾಡ್ತಾ ಕೂತ್ಕೊಳ್ತೇವೋ ಇಲ್ಲೋ. ನಾವು ಮನಸ್ಸಿನ ಚಿಂತಿತವಾದ ಫಲ ಈಡೇರಬೇಕಾದ್ರೆ ಫಲವನ್ನು ಚಿಂತನೆ ಮಾಡ್ತಾ ಮತ್ತೆ ಕೂತ್ಕೊಳ್ತಾರೆ, ಒಂದ್ಸತಿ ಬರುತ್ತೆ ಅದು, ಮತ್ತೆ ಬಿಟ್ಬಿಡ್ಬೇಕು ಅದನ್ನ. ದೇವ್ರ ಮುಂದೆ ಕೂತ್ಕೊಂಡಾಗ ಮತ್ತೆ ಫಲ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಅದು ಮನಸ್ಸಿನ ಬಂದ್ಬಿಡತ್ತೆ. ಮತ್ತೆ ದೇವ್ರನ್ನ ಚಿಂತನೆ ಮಾಡಿದ್ರೆ ದೇವರು ನಮ್ಮ ಚಿಂತಿತವಾದ ಫಲ ಕೊಡ್ತಾನಂತೆ. ಹಾಗಾಗಿ ಜೀವನ ಮಾಡ್ತಕ್ಕಂತಹ ಸಾಧನ ಕಲಾಪದಲ್ಲಿ ಚಿಂತೆಗೆ ಪ್ರಾಧಾನ್ಯವನ್ನು ಕೊಟ್ಟು ಚಿಂತಿತನಾದ ಭಗವಂತ ಭಕ್ತರಿಗೆ ಅಭಿಷ್ಟವನ್ನು ಕೊಡೋದ್ರಿಂದಾಗೆ ದೇವರಿಗೆ ಚಿಂತಾಮಯ ಅಂತ ಹೆಸರು. ಹಾಗಾಗಿ ನಾವು ದೇವರನ್ನು ಧ್ಯಾನ ಮಾಡಬೇಕು. ಎಲ್ಲಾ ಸಾಧನ ಧರ್ಮ ಬೇರೆ ಬೇರೆ ಧರ್ಮಗಳ ಮಾಡುವುದು ಕೂಡ ಚಿತ್ತಶುದ್ಧಿಯಾಗಿ ದೇವರ ಧ್ಯಾನಕ್ಕೆ ಮನಸ್ಸು ಬರಲಿ ಎಂಬ ದೃಷ್ಟಿಯಿಂದ ಮಾಡುದು. ಈ ಎಲ್ಲ ಧರ್ಮಗಳು ಯಾಕೆ ಮಾಡಬೇಕು? ದೇವರ ಧ್ಯಾನ ಮಾಡ್ಲಿಕ್ಕೆ ಮನಸ್ಸು ಡೆವಲಪ್ ಆಗಬೇಕು ಅಂತ. ಮನಸ್ಸು ಡೆವಲಪ್ ಇಲ್ಲ, ಈಗ ದೇವರ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ಕೆಟ್ಟ ವಿಷಯಗಳನ್ನ ಧ್ಯಾನ ಮಾಡ್ತಾ ಕೂತ್ಕೊಳತ್ತೆ. ದೇವರ ಧ್ಯಾನ ಮಾಡ್ಲಿಕ್ಕೆ ಡೆವಲಪ್ ಆಗಿಲ್ಲ. ಅದಾಗಬೇಕಾದ್ರೆ ದೇವರ ಪೂಜಾ ರೂಪದಲ್ಲಿ ಎಲ್ಲಾ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಿದ್ರೆ ಮನಸ್ಸು ಶುದ್ಧವಾಗತ್ತೆ, ಶುದ್ಧ ವಿಚಾರ ಬರುತ್ತೆ ಮನಸ್ಸಿನಲ್ಲಿ. ಇಲ್ಲಂತ ಮನಸ್ಸು ಕಳಂಕಿತವಾದ್ರೆ ಕೆಟ್ಟ ವಿಚಾರವೇ ಬರ್ತಾ ಇರ್ತದೆ. ಕಳ್ತನ ಮಾಡಬಾರ್ದು, ಕುಡಿಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಈ ನಿಷಿದ್ಧ ಕೆಲಸವನ್ನೆಲ್ಲ ನಿಷೇಧ ಮಾಡಿದ್ದಾರೆ. ಯಾಕೆ? ಇಂಥ ಕೆಟ್ಟ ಕೆಲಸ ಮಾಡ್ತಾ ಹೋದ್ರೆ ಮನಸ್ಸು ಮಲಿನ ಆಗತ್ತೆ, ಮಲಿನ ಆದಾಗ ಕೆಟ್ಟ ವಿಷಯ ಬರುತ್ತೇವೆ, ದೇವರ ವಿಷಯ ಬರಲ್ಲ. ಒಳ್ಳೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಮನಸ್ಸು ಶುದ್ಧವಾಗತ್ತೆ, ಆಗ ಭಗವಂತರ ಕಡೆಗೆ ಮನಸ್ಸು ಹೋಗುತ್ತೆ. ಹಾಗಾಗಿ
ಸತ್ಯಂ ಪರಂ ಧೀಮಹಿ, ದೇವರನ್ನು ನಾನು ಧ್ಯಾನ ಮಾಡ್ತೇವೆ. ಅದು ಮಾಡಿದ್ರೆ ಅವನು ದೊಡ್ಡ ಸೇವೆ ಅದು. ಮನವನಿತ್ತರೆ ತನ್ನನೇ, ದಾಸರು ಹೇಳಿದ್ರೆ ಮನಸ್ಸು ಕೊಟ್ಬಿಟ್ರೆ ತನ್ನನ್ನೇ ಕೊಡ್ತಾನೆ ಅಂತ, ಅದೇ ಧೀಮಹಿ ಎಂಬ ಶಬ್ದದ ಅರ್ಥ. ಹಾಗಾಗಿ ಏನ್ ಮಾಡ್ತಾ ಕೂತ್ಕೊಳ್ಬೇಡಿ, ಆ ಹರಕೆ ಈ ಹರಕೆಯನ್ನು ಹೊರಬೇಡಿ, ದೇವರಿಗೆ ಮನಸ್ಸು ಎಂಬ ಹರಕೆಯನ್ನು ಮನಸ್ಸು ಕೊಡ್ತೇನೆ ಅಂತ ಒಂದು ಹರಕೆ ಹೊತ್ತರಿ, ನಿಮಗೆ ಫಲ ಚಿಂತಿತವಾದ ಫಲ ಎಲ್ಲ ಕೊಡ್ತಾನೆ. ದೇವರಿಗೆ ಧ್ಯಾನ ಎಂಬುದು ಮುಖ್ಯ ಎಂಬುದನ್ನು ಅದು ತಿಳಿಸಿಕೋಸ್ಕರವೇ ಸತ್ಯಂ ಪರಂ ಧೀಮಹಿ. ಇಷ್ಟು ಆಯಿತು, ದೇವರ ಧ್ಯಾನ ಮಾಡಿದರೆ ಅನಿಷ್ಟಗಳೆಲ್ಲ ಪರಿಹಾರ ಆಗಿ ಏನಾಗತ್ತೆ ಅಂದರೆ ಆಯುಷ್ಮತ್ ಪುರುಷಕಾಣಿ ಭವಂತಿ. ದೇವರನ್ನು ಧ್ಯಾನ ಮಾಡೋದು ಎರಡು ದೃಷ್ಟಿಯಿಂದ, ಒಂದು ವಿಗ್ರಹಗಳು ಪರಿಹಾರ ಆಗಬೇಕಂತ, ಮತ್ತೆ ಫ್ಲ್ಯಾಶೇ ಆಗೋದಿಲ್ಲ, ಪ್ರವಚನ ಕೂತ್ಕೊಂಡ್ರೆ ಏನು ಹೊಳೆಯುವುದಿಲ್ಲ ತಲೆಯಲ್ಲಿ. ಹೊಳಿಬೇಕಾದ್ರೆ ದೇವರ ಧ್ಯಾನ ಮಾಡಬೇಕು, ಯಾಕೆ ಅಧಿಕೃತವಾದ ದೇವತೆ ಇವನು, ಅವನು ಅಧಿಕೃತ ದೇವತೆ ಹೌದು, ಮತ್ತೆ ಅಧಿಕೃತವಾದ ದೇವತೆ ನಮಗೇನು ಸ್ಫೂರ್ತಿ ಕೊಡ್ತಾನಂತ, ಸ್ಫೂರ್ತಿ ಎಲ್ಲ ಕೊಟ್ಟು ಬರಲಿಕ್ಕೆ ಅನುಕೂಲವಾದ ಸ್ಫೂರ್ತಿ ಎಲ್ಲ ಬೇಕಲ್ಲ ಪಾಠ ಪ್ರವಚನ ಮಾಡಲಿಕ್ಕೆ, ಜ್ಞಾನ ಸ್ಫೂರ್ತಿ ಅದನ್ನು ಕೊಟ್ಬಿಡ್ತಾನೆ. ಅದು ಆ ದೃಷ್ಟಿಯಿಂದ ಆಯುಷ್ಯಾದಿ ಅಭಿವೃದ್ಧಿ ಆಗಬೇಕು ಎಂಬ ದೃಷ್ಟಿಯಿಂದ, ವಿಘ್ನ ನಿರ್ವಿಘ್ನವಾಗಿ ಉಪಸಂಹಾರ ಆಗಬೇಕು ನಮ್ಮ ಕಾರ್ಯ ಎಂಬ ದೃಷ್ಟಿಯಿಂದ, ಈ ಎಲ್ಲ ಕಾರಣದಿಂದಲೂ ಕೂಡ ಏನು ಮಾಡಬೇಕು ದೇವರಿಗೆ ಏನು ಮಾಡಬೇಕು, ಧೀಮೆಯಿಂದ ಧ್ಯಾನ ಮಾಡಿ ಕೂತ್ಕೊಳ್ಬೇಕು. ಇದಕ್ಕೋಸ್ಕರ ಧ್ಯಾನ ಮಾಡು, ಪ್ರಾಣದೇವರು ಧ್ಯಾನ ಮಾಡಬೇಕಾಗಿಲ್ಲ, ಇದಕ್ಕೋಸ್ಕರ ಅವರು ಧ್ಯಾನ ಮಾಡಬೇಕಾಗಿಲ್ಲ. ಆದರೆ ಅವರು ಆದರೂ ಕೂಡ ಮಾಡ್ತಾರೆ, ಯಾಕೆ ದೇವರಿಗೆ ವಿಶೇಷ ಪ್ರೀತಿ ಆಗುತ್ತೆ ಅಂತ ಮಾಡ್ತಾರೆ, ಶಿಕ್ಷಕ ಶಿಕ್ಷಣಕ್ಕೋಸ್ಕರ ಧ್ಯಾನ ಮಾಡ್ತಾರೆ. ಯಾರು ಸುಮ್ಮನೆ ಕಣ್ಣು ಮುಚ್ಚಿ ಕೊಟ್ಕೊಂಡ್ಬಿಟ್ಟು ಬರೆದು ಹಾಕಲಿ ಅಂದರೆ ಸುಳ್ಳು ಸುಳ್ಳು ಮಾಡಬಾರ್ದು, ಸುಳ್ಳು ಧ್ಯಾನ ಮಾಡಿ ಬರೆದು ಹಾಕೋದಲ್ಲ, ನಾಟಕ ಮಾಡಬಾರ್ದು ಧ್ಯಾನದಲ್ಲಿ. ಅದಕ್ಕೆ ಪ್ರಾಮಾಣಿಕವಾಗಿ ಧ್ಯಾನ ಮಾಡಿ ಶಿಷ್ಯ ಶಿಕ್ಷಣಕ್ಕೋಸ್ಕರ ಅದನ್ನು ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಚಾರ್ಯರು. ವಿಲೀನ ಪ್ರಕೃತಿಗಳು, ಅವರಿಗೆ ಪ್ರಕೃತಿ ಯಾವದ್ದು, ಸುಟ್ಟು ಬಟ್ಟೆ ಇದ್ದ ಹಾಗೆ, ಸುಟ್ಟು ಬಟ್ಟೆ ಏನಾದರೂ ಮಾಡತ್ತಾ, ಹಾಗೆ ಪ್ರಕೃತಿ ಇದ್ದ ಹಾಗೆ ಅವ್ರಿಗೆ ಏನು, ಆದ್ರಿಂದಾಗಿ ಪ್ರಕೃತಿ ಯಾವ ದುಷ್ಪರಿಣಾಮ ಇರುವುದನ್ನು ಪಾಪ ಮಾಡೋದಿಲ್ಲ ಅವರು, ಆದರೂ ಮಾಡ್ತಾರೆ ಯಾಕೆ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ ಮಾಡಿ ಮಾಡ್ತಾರೆ. ಮತ್ತೆ ಅವರಿಗೆ ಫಲ ಏನಂದ್ರೆ ವಿಶೇಷವಾಗಿರ್ತಕ್ಕಂತಹ ಹರಿಪ್ರೀತಿಯೇ ಅವರಿಗೆ ಫಲ ಅಂತ ಹೇಳ್ತಾ ಇಷ್ಟು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದೆ ನಿಜವಾಗಿ ಕೂಡ ವೇದವ್ಯಾಸ ಪರವಾಗಿ ಹೇಳಲಿಕ್ಕೆ ಪುರುಸತ್ತಿಲ್ಲ, ಟೈಮ್ ಓವರ್ ಆಯ್ತು. ಆದ್ರೆ ಮೊದಲೇ ಹೇಳಿಬಿಟ್ಟಿದ್ದೆ ನಾನು ಕಥೆಯನ್ನು ಎಷ್ಟು ಓಡಿಸಬೇಕಾಗಿದೆ. ಆದ್ರೆ ಇದು ಈ ಶ್ಲೋಕದಲ್ಲಿ ಆ ವೇದವ್ಯಾಸರ ಚಿಂತನೆ ನಡೆಯಲಿಲ್ಲ ಅಂದ್ರೆ, ಅವರು ವಕ್ತಾರರು, ವಕ್ತಾರರಾದ್ರೆ ವ್ಯಾಸ ಚಿಂತನೆ ನಡೆಯಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನ ಆಗುದಿಲ್ಲ. ವ್ಯಾಸ ಚಿಂತನವನ್ನು ನಡೆಸಿ ಮತ್ತೆ ಮುಂದೆ ಬೆಳೆಸಿಕೊಂಡು ಹೋಗೋಣ ಅಂತ. ಯಾಕಂದ್ರೆ ಇವತ್ತು ಉಪೋದ್ಘಾತನ ಮುಗಿತದೆ, ಯಾಕಂದ್ರೆ ಎರಡನೇ ಶ್ಲೋಕ ಬಿಡುವ ಆಗಿಲ್ಲ, ಯಾಕೆ ಫಲ ಜಾಸ್ತಿ ಬರೋದು ಎರಡನೇ ಶ್ಲೋಕ. ಯಾರು ಎಲ್ಲ ತಿಳ್ಕೊಳ್ಳಿ, ಸ್ವಾಮಿಗಳು ಕತೆ ಹೇಳಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಎರಡನೇ ಶ್ಲೋಕ ನೀವು ಕೇಳದೇನೆ, ಎರಡನೇ ಶ್ಲೋಕ ಶ್ರವಣ ಮಾಡ್ದೇನೆ, ಕತೆ ಕೇಳಿದ್ರೆ ಹೆಚ್ಚು ಫಲ ಬರಲ್ಲ. ಎರಡನೇ ಶ್ಲೋಕ ಕೇಳಲೇಬೇಕಂತೆ, ಭಾಗವತ ಸಪ್ತಾಹ ಕೇಳಿ ಎರಡನೇ ಶ್ಲೋಕ ಕೇಳಿದ್ರೆ ಹೆಚ್ಚು ಫಲ ಬರುತ್ತೆ. ಅದಕ್ಕೋಸ್ಕರ ಎರಡನೇ ಶ್ಲೋಕ ಬಿಡುವ ಆಗಿಲ್ಲ, ಮತ್ತೆ ಮೂರನೇ ಶ್ಲೋಕ ಬಿಡುವ ಆಗಿಲ್ಲ. ನೋಡೋ ಎಷ್ಟು ಸಾಧ್ಯ ಉಂಟು ಅಷ್ಟು ಹೇಳಿ. ಪೈಕ ವಂದ್ಯ ಪರಮ ಗುರುರ್ ಅಭೀಷ್ಟ ವಕ್ತಿತ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಷ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ರಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂಬಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇ ತತೋ ಗ್ರಂಥ ಮುದೀರಯೇ ನಾಮ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರವ್ರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತ ತನ್ಮಯತೆಯ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣ ಗುಹ್ಯಂ ತಂ ವ್ಯಾಸಸೋನು ಉಪಯಾಮಿ ಗುರುಂ ಮುನೀನಾಂ ಶ್ರೀಮದ್ ಆನಂದತೀರ್ಥಾರ್ಯ ಪಾದ ಪಂಕಜ ರೇಣಮಃ ಪವಿತ್ರಯಂತು ಮಾಂ ನಿತ್ಯಂ ಪಾಪ ಪಾಠನ ಪಂಡಿತಾಃ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ನಾರಾಯಣನನ್ನ ಗ್ರಂಥದ ಆರಂಭದಲ್ಲಿ ಪಾಠ ಪ್ರವಚನ ಮಾಡುವವರು, ಹೇಳುವವರು, ಕೇಳುವವರು ಆದಿಯಲ್ಲಿ
ಸಮಸ್ತ ಶಾಸ್ತ್ರದ ಪ್ರತಿಪಾದ್ಯನಾದ ನಾರಾಯಣನನ್ನ ಧ್ಯಾನ ಮಾಡಲಿ. ಆ ನಾರಾಯಣನದ್ದೇ ಇನ್ನೊಂದು ರೂಪ ವ್ಯಾಸರೂಪ, ಪ್ರವಕ್ತಾರ, ಗ್ರಂಥದ ಪ್ರವಕ್ತಾರರಾಗಿರ್ತಕ್ಕಂತಹ ಭಗವಂತನ ಇನ್ನೊಂದು ರೂಪ ವೇದವ್ಯಾಸ ದೇವರನ್ನು ನೆನೆಯಬೇಕು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸ, ವ್ಯಾಸರೂಪವನ್ನು ನೆನೆಯಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ವ್ಯಾಸಪರವಾಗಿ ಈ ಶ್ಲೋಕ ಮಂಗಲ ಶ್ಲೋಕ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನ ಸ್ವಲ್ಪ ಚಿಂತನೆ ನಡೆಸೋಣ. ಸತ್ಯಂ ಪರಂ ಧೀಮಹಿ, ನಿಜವಾಗಿ ಸತ್ಯ ಅಂದರೆ ಸತ್ಯವನ್ನು ಮಾಡಿದವನು ಯಾರೋ ಅವನ ಸತ್ಯ. ಸತ್ಯ ಎಂದರೆ ಯಾವುದು? ಸತ್ಯ ಮಾಯತನಂ ಅಂತ ಹೇಳುವಾಗ 14 ವಿದ್ಯಾಕರಗಳು ಯಾವುದು ಅಂತ ಹೇಳುವಾಗ ಅದು ಒಂದು ಸತ್ಯ. ಸತ್ಯ ಎಂಬ ಶಬ್ದಕ್ಕೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಅದನ್ನು ಮಾಡಿದವನು ಸತ್ಯ ಯಾರಲ್ಲಿದೆಯೋ ಅವನು ಸತ್ಯ. ನಿರ್ಣಾಯಕವಾದ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ವ್ಯಾಸರು ಮಾಡಿದರು. ನಿರ್ಣೀಯತೆ ಯತ ಸಮ್ಯಗ್ ಇದಂ ಸತ್ಯಮಿತಿ ಸ್ಫುಟಂ ಶ್ರುತಿ ಸ್ಮೃತಿ ತುಂ ವ್ಯಕ್ತಂ ಮೀಮಾಂಸೆಯೇತಯ ಸತ್ಯಮುಚ್ಯತೆ ಸತ್ಯಮಿತ್ಯುಚ್ಯತೆ ತಸ್ಮಾತ್ ಮೀಮಾಂಸಾ ಬ್ರಹ್ಮನಿಶ್ಚಯ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸತ್ ಅಂದರೆ ಯಾವುದೇ ಗೊಂದಲ ಇಲ್ಲದೆ ಇರತಕ್ಕಂತಹ ನಿರ್ಧಾರ ರೂಪವಾದ ನಿಶ್ಚಯಾತ್ಮಕವಾದಂಥ ಅರಿವು. ಶ್ರುತಿಸ್ಮೃತಿಯಲ್ಲಿ ಹೇಳಿದ್ದು ಅದನ್ನು ಸ್ಪಷ್ಟವಾಗಿ ಯಾವುದೇ ಗೊಂದಲ ಇಲ್ಲದೆ ಉಪಕ್ರಮ ಉಪಸಂಹಾರಾದಿಗಳ ಯುಕ್ತಿಗಳಿಂದ ನಿರ್ಣಯ ಮಾಡಿ ವೇದಾರ್ಥವನ್ನು ನಿರ್ಣಯಿಸುವಂತಹ ಸ್ಪಷ್ಟವಾದ ನಿರ್ಣಯಾತ್ಮಕವಾದ ಜ್ಞಾನ ಯಾವುದು ಕೊಡುತ್ತೋ ಅದು ಸತ್ಯ. ಹಾಗಾಗಿ ಸತ್ಯ ಅಂದರೆ ಸತ್ಯವನ್ನು ಮಾಡಿದ ವ್ಯಾಸರು. ಸತ್ಯಂ ಅಸ್ಯ ಸ್ಥಿತಿ ಸತ್ಯ, ಆದ್ದರಿಂದಾಗಿ ಸತ್ಯವತಿ ಅಂತ ಹೆಸರು ಬ್ರಹ್ಮಸೂತ್ರಕ್ಕೆ, ಅದು ಸತ್ಯ. ಅದನ್ನು ಮಾಡಿದವರು ವ್ಯಾಸರು, ಅವರು ಸತ್ಯ. ಆದ್ರಿಂದಾಗಿ ಸತ್ಯರಾಗಿರ್ತಕ್ಕಂತಹ ವೇದವ್ಯಾಸ್ತೆಯನ್ನು ಪಡೆದಿರತಕ್ಕಂತಹ ತಾಯಿ ಸತ್ಯವತಿ, ಅವಳಿಗೆ ಸತ್ಯವತಿ ಅಂತ ಹೆಸರು. ಸತ್ಯಸ್ಯ ಮಾತರಂ ಅಂತ ಹೇಳಿಬಿಡ್ತಾರೆ ಆಚಾರ್ಯ ಹೇಳುವಾಗ ತಾತ್ಪರ್ಯದಲ್ಲಿ ಸತ್ಯಸ್ಯ ಮಾತರಂ ಅಂತ. ಸತ್ಯಸ್ಯ ಮಾತರಂ ಅಂದ್ರೆ ವ್ಯಾಸಕ್ಕೆ ಆಗುವಾಗ ಅವತಾರ, ಮೂಲ ರೂಪಕ್ಕೆ ಮಾತ್ರ ಅಲ್ವೇ ಅಲ್ಲ ಅವಳು ಅಲ್ವಾ, ಮೂಲ ರೂಪಕ್ಕೆ ಮಾತ್ರ ತಾಯಿ ಎಲ್ಲ ತಾನೇ. ಸತ್ಯಸ್ಯ ಮಾತರಂ ಹೀಗೆ ಹೇಳ್ತಾರೆ. ಹಾಗಾಗಿ ಸತ್ಯ ಶಬ್ದಕ್ಕೆ ವ್ಯಾಸಪರವಾಗಿ ಅದು ತೆರೆದುಕೊಳ್ಳುತ್ತದೆ ಎಂಬ ವಿಷಯದಲ್ಲಿ ಆಚಾರ್ಯರು ನಿರ್ಣಯ ಕೊಟ್ಟುಬಿಟ್ಟಿದ್ದಾರೆ. ಆದ್ರಿಂದ ಗೊಂದಲ ಇಲ್ಲ, ಆದರೆ ವ್ಯಾಸಪರವಾಗಿ ಇದು ತೆರೆದುಕೊಳ್ಳುತ್ತದೆ. ಸತ್ಯಂ ಅಂದರೆ ವ್ಯಾಸರು, ಅವರನ್ನು ಧ್ಯಾನ ಮಾಡ್ತೇನೆ. ಅವರು ಎಂಥವರು? ಎಳೆ ಎಳೆಯಾಗಿ ಅವರ ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ. ಜನ್ಮಾದ್ಯಸ್ಯ ಯತಃ, ಮೊದಲನೇದಾಗಿ ವೇದವ್ಯಾಸ್ತಿಯವರು ಮಾಡಿದ್ದು ಏನು? ಆದ್ಯಸ್ಯ ಜನ್ಮ ಯತಃ, ಏನಿದ್ರ ಅರ್ಥ? ಮಹಾಭಾರತ ಏನಿದೆ ಅದು ಆದ್ಯ, ಯಾಕೆಂದರೆ ಶಾಸ್ತ್ರೇಷು ಭಾರತಂ ಸಾರಂ, ಪ್ರಥಮ ಸ್ಥಾನ ಅದಕ್ಕೆ. ಹಾಗಾಗಿ ಆದ್ಯ ಅಂದರೆ ಪ್ರಥಮ ಸ್ಥಾನ. ಅಷ್ಟೇ ಅಲ್ಲ, ಆ ದೃಷ್ಟಿಯಲ್ಲಿ ಮಾತ್ರ ಅದು ಆದ್ಯ ಅಲ್ಲ, ಇನ್ನೇನಾಗಿದೆ ಮಹಾಭಾರತ? ವೇದಾದಪಿ ಪರಂಚಕ್ರೆ, ವೇದಕ್ಕಿಂತಲೂ ಉತ್ತಮವಾದದ್ದು. ವೇದಕ್ಕಿಂತಲೂ ಉತ್ತಮವಾದದ್ದು, ಸಮಸ್ತ ಶಾಸ್ತ್ರದಲ್ಲಿ ಸಾರಭೂತವಾದದ್ದು ಮಹಾಭಾರತ. ಹಾಗಾಗಿ ಅದರ ಸ್ಥಾನ ಆದ್ಯ ಸ್ಥಾನ ಅದಕ್ಕೆ. ಹಾಗಾಗಿ ಆದ್ಯ ಅನ್ನಿಸ್ಕೊಂಡಿರ್ತಕ್ಕಂಥದ್ದು ಮಹಾಭಾರತ. ಅದು ವಿಚಿತ್ರ ಏನಂದರೆ, ಕೋಶ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃದ್ ಭವೇತ್. ನಿಜವಾಗಿ ಕೂಡ ಮಹಾಭಾರತ ರಚನೆ ಮಾಡಬೇಕಾದ್ರೆ ನಾರಾಯಣ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಮಾತು ಬರ್ತದೆ. ಅದು ಯಾಕ್ರಿ ಸಾಧ್ಯ ಇಲ್ಲ? ಯಾಕೆಂದರೆ ಅದು ಇತಿಹಾಸ ಘಟನಾವಳಿ, ಇತಿಹಾಸ ಪುರುಷರು ಹೋದ ನಂತರ ಬಂದ ಗ್ರಂಥ ಅಲ್ಲ ಅದು. ಅದು ವಿಚಿತ್ರ, ಇತಿಹಾಸ ಪುರುಷರು ಇನ್ನೇ ನಿರ್ಮಾಣ ಆಗಿಲ್ಲ, ಇತಿಹಾಸದ ಘಟನಾವಳಿ ನಡೆವೇ ಇಲ್ಲ, ಅದಕ್ಕಿಂತ ಮೊದಲೇನೆ ಜಾತಕ ಬರೆದಿಟ್ಟಾಯ್ತು. ಅದೇನು ವಾದರಾಜರ ಸ್ವಾಮಿಗಳವರು ಬರೀತಾರೆ ಕೆಳಗೆ ಟಿಪ್ಪಣಿಯಲ್ಲಿ, ಯಾಕಂದ್ರೆ ಯಾರೋ ಏನೇನು ಸ್ವಭಾವ, ಯಾವ್ಯಾವ ರೀತಿ ದುರ್ಯೋಧನಾದಿಗಳು ಹುಡ್ತಾರೆ, ಅವರವರ ಸ್ವಭಾವ ಏನು, ಯುದ್ಧದಲ್ಲಿ ಯಾರ್ಯಾರು ನೋಡಿ ಇನ್ನೂ ಆಗಿ ಇದೇ ಇಲ್ಲ, ಇತಿಹಾಸ ಪುರುಷರು ಇಲ್ಲ, ಇಲ್ಲವೇ ಇಲ್ಲ, ಘಟನಾವಳಿ ನಡೆಯಿಲ್ಲ, ಯುದ್ಧದಲ್ಲಿ ಯಾರ್ಯಾರು ಯಾವ ರೀತಿ ಶಸ್ತ್ರ ಬಿಡ್ತಾರೆ, ಅಸ್ತ್ರ ಬಿಡ್ತಾರೆ, ಯಾರ್ಯಾರು ಏನೇನು ಮಾತಾಡ್ಕೊಳ್ತಾರೆ, ಎಲ್ಲವುದನ್ನು ಕೂಡ ಲಷ್ಟ ಶ್ಲೋಕದಲ್ಲಿ ಕಣ್ಣಿಗೆ ಕಟ್ಟುವಂತೆ ಅವರು ಅದನ್ನು ಸೆರೆ ಹಿಡಿಬೇಕಾದ್ರೆ ನಿಜವಾಗಿ ಕೂಡ ಅದು ಯಾರಿಂದ ಸಾಧ್ಯ? ಪರಮಾತ್ಮನಿಂದ ಮಾತ್ರ ಸಾಧ್ಯ. ಹಾಗಾಗಿ ಇನ್ನೂ ಅದೊಂದು ಐತಿಹಾಸಿಕ ಗ್ರಂಥ ಅಂದ್ರೆ ಅದೊಮ್ಮೆ ಸಿಗ್ಲಿಕ್ಕಿಲ್ಲ. ಎಲ್ಲವೂ ಇತಿಹಾಸ ಪುರುಷರು ಇಸಲಾದ ಘಟನಾವಳಿ ಆದ ನಂತರ ಇತಿಹಾಸ ಗ್ರಂಥ ಬರೀತಾರೆ, ಇದು ಹಾಗಲ್ಲ. ಇತಿಹಾಸ ಗ್ರಂಥ, ಇತಿಹಾಸ ಪುರುಷರು, ಇತಿಹಾಸ ಘಟನಾವಳಿ ನಡೆಯೋಕ್ಕಿಂತ ಮೊದಲೇನೆ ಭಾರತ ಗ್ರಂಥ, ಇತಿಹಾಸ ಗ್ರಂಥ ನಿರ್ಮಾಣ ಆಗಿದೆ. ಹಾಗಾಗಿ ಆದ್ಯ ಇತಿಹಾಸ ಪುರುಷರಕ್ಕಿಂತ, ಇತಿಹಾಸ ಘಟನಾವಳಿಕ್ಕಿಂತ ಮೊದಲೇ ನಿರ್ಮಾಣ ಮಾಡಿರ್ತಕ್ಕಂಥ ಗ್ರಂಥ ಅದು. ಯಾವುದು? ಆದ್ಯ. ಅದಕ್ಕೆ ಆದ್ಯ ಅಂತ ಹೆಸರು. ಅದಕ್ಕೆ
ಎರಡು ಮುಖದಿಂದ ಅದು ಆದ್ಯ, ಇನ್ನೊಂದು ಮುಖದಿಂದ ಆದ್ಯ ಮಹಾಭಾರತ. ಯಾಕೆ ಅಂತ ಹೇಳಿದ್ರೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ದೇವರಿಗೆ ಅನ್ನ ಅಂತ ಹೆಸರು. ಅನ್ನ ಅಂತ ಹೆಸರು ಯಾಕೆಂದ್ರೆ ಉಪಜೀವಿಯತ್ವಮೇವ ಅದ್ಯತ್ವ. ಅನ್ನ ಅಂದ್ರೆ ಅದ್ಯ ಅಂದ್ರೆ ಅನ್ನ, ಉಪಜೀವ್ಯ ಅಂತ ಅರ್ಥ. ಆದ್ಯ ಅಂದ್ರೆ ಅಥವಾ ಅದ್ಯ ಹೇಗೂ ಮಾಡ್ಕೊಳ್ಳೋ ಆದ್ಯ ಆಸಮಂತ. ಪ್ರತಿಯೊಬ್ಬರಿಗೂ ಕೂಡ ಅದು ಉಪಜೀವಿಯಾಗಿದೆ ಮಹಾಭಾರತ. ಯಾಕೆಂದ್ರೆ ಕವಿಗಳೆಲ್ಲರೂ ಕೂಡ ಮಹಾಭಾರತ ಎಂಬ ಕಾವ್ಯವನ್ನ ಆಶ್ರಯಿಸಿಕೊಂಡ್ಬಿಟ್ಟೆ. ಶಾಕುಂತಲ ನಾಟಕ ಅದು ಬಹಳ ಫೇಮಸ್ ಕಾಳಿದಾಸನದ್ದು. ಅದಕ್ಕೆ ಮೂಲ ವಸ್ತು ಕೊಟ್ಟದ್ದು ಯಾವುದು? ಯಾರು ಕವಿಗಳೆಲ್ಲ ಅದಕ್ಕೆ ವ್ಯಾಸೋಚಿಷ್ಟ ಜಗತ್ ಸರ್ವ ವ್ಯಾಸೋಚಿಷ್ಟ ವ್ಯಾಸರ ದೇವ ಎಂಗಳನ್ನು ತಿಂದೇ ಎಲ್ಲರೂ ಬದುಕಿದ್ದಾರೆ. ಕವಿತಾ ಪ್ರಪಂಚದಲ್ಲಿ ಮೆರೆದದ್ದು ಕಾಳಿದಾಸ. ಯಾದ್ರಿಂದಾಗಿ ಹಾಗೆ ಉರುಭಂಗ ಇವನು ನಿರ್ಮಾಣ ಮಾಡಿದ, ಅದು ಕೂಡ ಉರುಭಂಗಕ್ಕೆ ಮೂಲ ಯಾವುದು? ಭವಭೂತಿ ಮಾಡಿರ್ತಕ್ಕಂಥ. ಮತ್ತೆ ವೇಣಿ ಸಂಹಾರ ಉತ್ತರ ಮತ್ತೆ ಒಂದು ಬಿಟ್ಟು. ಮತ್ತೆ ಹೆಚ್ಚಾಗಿ ಏನೇನು ಕವಿಗಳೆಲ್ಲರೂ ಕೂಡ ತಮ್ಮ ಕವಿತಾ ಪ್ರಪಂಚದಲ್ಲಿ ಮಿನುಗಿದ್ದು ವೇದವ್ಯಾಸ ದೇವರ ಮಹಾಭಾರತ ಕಾವ್ಯವನ್ನು ಉಪಜೀವಿಸಿಕೊಂಡು. ಹಾಗಾಗಿ ಯಾವೇ ಆಗಲಿ ಅದೇ ಅಷ್ಟೇ. ಹೀಗಾಗಿ ಕವಿಗಳಲ್ಲಿಯೂ ಕೂಡ ಮೂಲ ಸ್ಫೂರ್ತಿ ಕೊಟ್ಟಿರ್ತಕ್ಕಂತಹದ್ದು ಯಾವುದು? ಮಹಾಭಾರತ. ಆದ್ರಿಂದಾಗಿ ಇದು ಆದ್ಯ, ಸರ್ವರಿಗೂ ಆದ್ಯ, ಉಪಜೀವ್ಯ, ಸಮಗ್ರವಾಗಿ ಉಪಜೀವ್ಯವಾದದ್ದು ಆ ಗ್ರಂಥ. ಇದನ್ನ ಇಂಥ ಮಹಾಭಾರತವನ್ನ ಸೃಷ್ಟಿ ಮಾಡಿದರು ವ್ಯಾಸರು. ಅಷ್ಟೇ ಅಲ್ಲ, ಆದ್ಯ ಬ್ರಹ್ಮಸು ಸೂತ್ರ ವಿಷಯದಲ್ಲೂ ಅಷ್ಟೇ. ಯತ್ ಪ್ರಮಾಣಶ್ಚ ಎಲ್ಲ, ಈಗ ಸಂಕರ್ಷಣ ಸೂತ್ರ ಇದೆ, ಜೈಮಿನಿ ಸೂತ್ರ ಇದೆ, ಎಲ್ಲಾ ಸೂತ್ರಗಳಿಗೂ ಮೂಲ ಯಾವುದು, ಉಪಜೀವಿ ಯಾವುದು? ಬ್ರಹ್ಮಸೂತ್ರ. ಅದು ಆದ್ಯವೇ ಆದ್ಯ, ಸಮಗ್ರ ಸೂತ್ರಗಳಿಗೆ ಉಪಜೀವ್ಯ. ಹಾಗಾಗಿ ವ್ಯಾಸೋಚಿಷ್ಟಂ ಜಗತ್ಸರ್ವ, ವ್ಯಾಸರು ಹೇಳಿದ್ದೇನೆ ಹೇಳಿದ್ದೇ ವಿನಃ ಹೊಸತ್ತಾಗಿ ಯಾರು ಏನನ್ನು ಹೇಳಿ. ಎದೇ ಎದಿ ಆಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನ ಕುತ್ರಚಿತ್. ಎದು ಇಲ್ಲಿ ಇಲ್ದಿದ್ದು ಬೇರೆ ಕಡೆಯಲ್ಲಿ ಸಾಧ್ಯ ಇಲ್ಲ, ಬೇರೆ ಕಡೆಯಲ್ಲಿ ಏನಾದಿದ್ರು ಅದು ಇಲ್ಲಿದೆ. ಆದ್ರಿಂದಾಗಿ ವೇದವ್ಯಾಸ ದೇವರ ಎಂಜಲಂತಿಂದ ಎಲ್ಲರೂ ಕೂಡ ಬದುಕಿದ್ದು. ಅದಕ್ಕೆ ಹೇಳ್ತಾರಲ್ಲ ಜಯತಿ, ನಮ್ಮನ್ನು ನಿನ್ನೆ ಹೇಳಿದ್ದೇನೆ, ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಯಸ್ಯಾಸ್ಯ ಕಮಲ ಗರಿತ ವಾಂಗ್ಮಯಂ ವಾಂಗ್ಮಯಂ ಅಮೃತಂ ಜಗತ್ತಿಬತಿ. ಇದು ಪುರಾಣದ ಮಾತು, ಪುರಾಣದಲ್ಲಿ ಬಂದಿರತಕ್ಕಂಥ ಮಾತು. ಬನ್ನಂಜವರು ಹೇಳ್ತಾರೆ ಅಂದ್ರೆ ಅದು ಅದಕ್ಕೂ ಮೂಲ ಉಂಟು, ಪುರಾಣದ ಮಾತು. ಹಾಗಾಗಿ ಇದು ಎಲ್ಲರೂ ಕೂಡ ವೇದವ್ಯಾಸ ದೇವರ ಉಪಜೀವಿಸಿಕೊಂಡಿದ್ದಾರೆ ಅಂತ ಉಪಜೀವ್ಯವಾದಂತಹ ಸೂತ್ರವನ್ನ ಮಹಾಭಾರತವನ್ನ ನಿರ್ಮಾಣ ಮಾಡಿದವರು ವ್ಯಾಸರಾದ್ರಿಂದಾಗಿ ಆದ್ಯಸ್ಯ ಜನ್ಮ ಯತಃ. ಇದೊಂದು ಅರ್ಥ. ಆದ್ರೆ ಇನ್ನೊಂದು ಅರ್ಥ ಉಂಟೇ ಉಂಟು. ಯಾಕೆಂದ್ರೆ ದ್ವಾದಶ ಸ್ಕಂಧಾತ್ಮಕವಾಗಿರ್ತಕ್ಕಂತಹ ಭಾಗವತ ಪುರಾಣಕ್ಕೆ ಆದ್ಯರು ಯಾರು? ಪುರಾಣಾಚಾರ್ಯರಲ್ಲಿ ಆದ್ಯರು ಯಾರು ಅಂತ ಹೇಳಿದ್ರೆ ಶುಕಾಚಾರ್ಯ. ಅವರು ನೋಡಿ, ಕೆಲವರು ಗ್ರಂಥ ನಿರ್ವಚನೆ ಮಾಡಿ ಬಿಟ್ಬಿಡ್ತಾರೆ, ಅದ್ರ ಪ್ರಸಾರಕ್ಕೋಸ್ಕರ ಯಾರು ಮಾರ್ಕೆಟ್ ಪ್ರಸಾರ ಮಾಡುವ ವ್ಯವಸ್ಥೆ ಇಲ್ಲ, ಗ್ರಂಥದ ಎಲ್ಲ ಜನರಿಗೆ ಮುಟ್ಟಿಸುವ ವ್ಯವಸ್ಥೆ ಇಲ್ಲ. ವೇದವ್ಯಾಸ್ಯರು ಮತ್ತ ಮೊದಲು ಮಾಡಿದ್ದು, ಅವ್ರು ಕೃತಿ ನಿರ್ಮಾಣ ಮಾಡಿದ ತಕ್ಷಣವೇನೆ ಅದಕ್ಕೆ ತಯಾರು ಮಾಡಿಬಿಟ್ರು. ಯಾರನ್ನ? ಕೃತಿ ಪ್ರಚಾರಕರನ್ನಾಗಿ ಶುಕಾಚಾರ್ಯರನ್ನ, ನಿವೃತ್ತಿ ನಿರತಮ್ಮನಿಂ ಶುಕ ಮಧ್ಯಾಪಯಾಮಾಸ ನಿವೃತ್ತಿ ನಿರತಮ್ಮನಿಂ ಅವರನ್ನ ತಯಾರು ಮಾಡಿದ್ರು. ಹಾಗಾಗಿ ಆದ್ಯ ವ್ಯಾಸ ಭಾಗವತಕ್ಕೆ, ದ್ವಾದಶ ಸ್ಕಂಧಾತ್ಮಕ ಭಾಗವತಕ್ಕೆ ಆದ್ಯ ಪ್ರವರ್ತಕನಾಗಿರ್ತಕ್ಕಂತಹವನು ಶುಕಾಚಾರ್ಯರು. ಅವರು ಅವರನ್ನು ಕೂಡ ನಿರ್ಮಾಣ ಮಾಡಿದರು. ಪುರಾಣ ಪ್ರವಚನ ಪುರಾಣವನ್ನು ನಿರ್ಮಾಣ ಮಾಡಿದ ಪುರಾಣ ಪ್ರಚಾರಕರನ್ನು ನಿರ್ಮಾಣ ಮಾಡಿದವರೇ. ಅದರಲ್ಲಿ ಲೋಮಹರ್ಷಣ ಇವರನ್ನು ಸೃಷ್ಟಿ ಮಾಡಿದ ಅವರವರೇ. ಮಹಾಭಾರತಾದಿಗಳು ಇದು ಮಾಡಲಿಕ್ಕೋಸ್ಕರ ಅವರನ್ನೇ ಸೃಷ್ಟಿ ಮಾಡಿದ್ರಂತುಂಟು. ಅವರು ಆದ್ಯ ಪ್ರವರ್ತಕರಾಗಿ ಎಸ್ಪೆಷಲ್ ಆಗಿ ಪುರಾಣಾದಿಗಳಿಗೆ. ಹಾಗಾಗಿ ಆದ್ಯಸ್ಯ ಜನ್ಮ ಯತಃ, ಪುರಾಣ ಪ್ರವರ್ತಕರಲ್ಲಿ ಇತಿಹಾಸ ಪ್ರವರ್ತಕರಲ್ಲಿ ಆದ್ಯರನ್ನೆಲ್ಲ ತಯಾರು ಮಾಡಿದವರು ಅವರೇ. ಆದ್ಯಸ್ಯ ಜನ್ಮ ಯತಃ ಅಂತಹ ವೇದವ್ಯಾಸ ದೇವರು ಅನು ಅಯಾತ್ ಇತರತಃ, ಅನ್ವಯಾತ್ ಇತರತಃ ಆದ್ಯಸ್ಯ ಜನ್ಮ. ಅದು ಒಂದು ಹೇಳಬಹುದು. ಯಸ್ಯ ಆದ್ಯಸ್ಯ ಜನ್ಮ ಅನ್ವಯಾತ್ ಇತರತಃ. ಆದ್ಯರು ಅಂದ್ರೆ ವ್ಯಾಸರಲ್ಲೇ ಆದ್ಯ ವ್ಯಾಸರು, ಪ್ರಥಮ ವ್ಯಾಸರಲ್ಲಿ ಬಹಳ ಮಂದಿ ವ್ಯಾಸರಿದ್ದಾರೆ. ಅವರೆಲ್ಲರೂ ಕೂಡ ಮತ್ತೇನಾಗಿದ್ದಾರೆ, ವಿಶೇಷಣ ಉಂಟು, ದ್ರೋಣಿ ವ್ಯಾಸ, ಆ ವ್ಯಾಸ, ಈ ವ್ಯಾಸ ಅಂತ. ಆದ್ರೆ ವೇದವ್ಯಾಸ ದೇವರಿಗೆ ಯಾವ ವಿಶೇಷಣ ಇಲ್ಲ, ವ್ಯಾಸ ಅಂದ್ರೆ ಮುಗೀತು. ನಿರುಪದ ವ್ಯಾಸ ಶಬ್ದದ ವಾಚ್ಯರಾಗಿ ವ್ಯಾಸರಲ್ಲಿ ಅಗ್ರಗಣ್ಯರು. ವ್ಯಾಸಾಚಾರ್ಯಸ್ತು ಪೂರ್ವೇಶು, ಬೇರೆ ಬೇರೆ ವ್ಯಾಸರು ಬಂದು ಅವರಿಗೆಲ್ಲ ಮಾರ್ಗದರ್ಶನ ಕೊಡ್ತಕ್ಕಂಥ ಆಚಾರ್ಯರಾಗಿ ವ್ಯಾಚಾರ್ಯಸ್ತು ಪೂರ್ವೇಶು. ಪೂರ್ವ ಅಂದ್ರೆ ತೃತೀಯ, ದ್ವಾಪರ, ಸಪ್ತಮೇ ಎಲ್ಲ ಉಂಟಲ್ಲ, ಅಲ್ಲೆಲ್ಲ 28ನೇ ದ್ವಾಪರ ಸ್ವಯಂ ವ್ಯಾಸ, ಬೇರೆ ಎಲ್ಲ ವ್ಯಾಸರು ಬಂದಿದ್ದಾರೆ, ಅವರಿಗೆ ಆಚಾರ್ಯರಾಗಿ ಇವರು ಇದ್ರು.
ಎಂಬ ಮಾತನ್ನು ಹೇಳ್ತಾರೆ ಆಚಾರ್ಯರು. ವೇದವ್ಯಾಸರು ಬಹಳ ಬಾರಿ ಆಗಿದೆ ಅಂದ್ರೆ ಆವಾಗ ಅವರು ವೇದ ವ್ಯಾಸರಿಗೆ ಮಾರ್ಗದರ್ಶನ ಕೊಡ್ತಕ್ಕಂತ ಆಚಾರ್ಯರಾಗಿ ಬಂದರು. ಇಲ್ಲಿ ಸ್ವಯಂ ವ್ಯಾಸರಾದ್ರು 28ನೇ ದ್ವಾಪರ ಯುಗದಲ್ಲಿ, ಇದನ್ನು ಹೇಳ್ತಾರೆ ಆಚಾರ್ಯರು. ಹಾಗಾಗಿ ಆದ್ಯ ಆದ್ಯ ಅಂದ್ರೆ ಯಾರು ವೇದವನ್ನು ವಿಭಜನೆ ಮಾಡಿ ವ್ಯಾಸ ಅನ್ಸ್ಕೊಂಡ್ರೋ ಅವರಿಗೆಲ್ಲ ಆಚಾರ್ಯರಾಗಿ ಆತ್ಯ ಅನ್ಸ್ಕೊಂಡವರು, ವ್ಯಾಸರಲ್ಲಿ ಅಗ್ರಗಣ್ಯರು. ಅಂಥವರ ಜನ್ಮ ಅನ್ವಯಾತಿತರತ ಏವ, ಯಾವ ವಂಶದಲ್ಲಿ ಬರಲಿಲ್ಲ. ಯಾವ ವಂಶದಲ್ಲಿ ಬಂದ್ರವರು? ಯಾವ ವಂಶದಲ್ಲಿ ಬರಲಿಲ್ಲ, ಅನ್ವಯಾತಿತರತ ಏವ ಜನ್ಮ. ಆದ್ಯಸ್ಯ ಯಸ್ಯ ಎಸ್ ಎಂದು ಇಟ್ಕೊಳ್ಬೇಕಾಗತ್ತೆ ಜನ್ಮ, ಅದು ಅನ್ವಯಾತಿತರತ ಏವ, ಯಾವ ವಂಶದಲ್ಲಿ ಬರಲಿಲ್ಲ. ಅದೇ ನಾವು ವ್ಯಾಸಂ ವಸಿಷ್ಠರ ತಾರಂ ವಸಿಷ್ಠರ, ವಸಿಷ್ಠರಿಂದ ಶಕ್ತಿ, ಶಕ್ತಿಯಿಂದ ಪರಾಶರ, ಪರಾಶರಿಂದ ಸತ್ಯವತಲೆ ಅಂತ ನಾವು. ಅವ್ರಿಗೆ ವಸಿಷ್ಠರ ವಂಶ ಅಲ್ಲ, ಅವ್ರಿಗೆ ಗೋತ್ರ ಇಲ್ಲ, ಯಾವುದೂ ಇಲ್ಲ. ಅನ್ವಯಾತಿತರತ ಏವ ಆದ್ಯಸ್ಯ ಜನ್ಮ, ಅದನ್ನು ಹೇಳ್ಬೋದು. ಅಂತ ವೇದವ್ಯಾಸದೇವರು ಏನ್ ಮಾಡಿದ್ರು? ಅನ್ವಯಾದಿತರತಃ ಅರ್ಥೇಶು ಅಭಿಜ್ಞ ಅನು ಅಯಾತ್ ಇತರತಃ ಅನು ಅವತಾರವಾದ ತಕ್ಷಣವೇನೆ, ಇನ್ನೇನು 7 ದಿನ ಆಗಿದೆ, ತಂದೆಯಿಂದ ಉಪನೀತನಾದರು. ವಾದಿರಾಜ ಸ್ವಾಮಿ ಬರೀತಾರೆ 7 ವರ್ಷ ಹಿಡಿಲಿಲ್ಲ, 7ನೇ ದಿನದಲ್ಲಿ ಉಪನಯನ ಮಾಡಿದ್ದಾರಂತೆ. ತಂದೆಯಿಂದ 7 ದಿನದಲ್ಲಿ ಉಪನಯನ ಮಾಡಿ ತಂದೆಯಿಂದ ಉಪದೇಶ ಪಡೆದಲ್ಲ ಪಿತೃತ್ವತೋ ಜ್ಞಾನ, ತಂದೆಗೆ ಜ್ಞಾನ ಕೊಟ್ಬಿಟ್ರಂತೆ. ಇದೆಲ್ಲ ವಿಚಿತ್ರ. ಈಗ ಪುರೋಹಿತರು ಕೊಡಬೇಕಾಗತ್ತೆ, ಮಗನಿಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಕಾದ್ರೆ ತಂದೆಗೆ ಯಾರು ಒಂದು 2ನೇ ಸರ್ತಿ ಉಪನಯನ ಆಗತ್ತೆ. ತಂದೆಗೆ ಉಪನಯನ ಆದ 2ನೇ ಸರ್ತಿ ಉಪನಯನ ಆದ ನಂತರ ಮಹೇಂದ್ರ ಉಪದೇಶ ಕೊಟ್ಟ, ತಂದೆ ಉಪದೇಶ ಕೊಡು. ಇದು ಹಾಗಲ್ಲ, ತಂದೆಗೆ ಜ್ಞಾನ ಕೊಟ್ಬಿಟ್ರಂತೆ ಪಿತೃದದೋ ಜ್ಞಾನ. 7 ದಿನದಲ್ಲಿ ಆಗಿದೆಂತೆ ಉಪನಯನ. ಅದು ಹೇಳ್ತಾರೆ ಅಲ್ಲಿ, ಭಾರತದಲ್ಲಿ ಬರ್ತದೆ. ಇದ್ದಕ್ಕಿದ್ದಾಗೆ ಭವ್ಯ ರೂಪ ತೊಟ್ಬಿಟ್ರಂತೆ. ಯಾವ ಕೂಸು ಕೂಡ ಸಾಮಾನ್ಯ ಕೂಸು ಹಾಗೆ ಬೆಳೆಯುವುದಿಲ್ಲ. ಇವ್ರು ಬೆಳೆದಿದ್ದಾರೆ ಅಂದ್ರೆ ಪ್ರಾಕೃತ ದೇಹ ಅಲ್ಲ ಅಂತ ಸ್ಪಷ್ಟವಾಯಿತು. ಅಂತವರು ಏನ್ ಮಾಡಿ 7 ದಿನದಲ್ಲೇನೆ ಉಪನೀತನಾಗಿ ತಂದೆಗೆ ಜ್ಞಾನ ಕೊಟ್ಟರು. ಅನೋಯ ಅವತಾರ ತಕ್ಷಣವೇನೆ, ತಡ ಮಾಡಿಲ್ಲ. ಇತರತಃ ಅಯಾತ್ ಇತರತಃ ಇತರತ್ರ ಅಯಾತ್ ಸಾರ್ವವಿಭಕ್ತಿಕ ತಸಿ, ಆದ್ರಿಂದಾಗಿ ಇತರತಃ ಬ್ರಹ್ಮಾದಿ ದೇವತೆಗಳಿಗೋಸ್ಕರವೇ ಅನು ಅವತಾರ ತಕ್ಷಣವೇನೆ ಇತರತ್ರ ಮೇರು ಪರ್ವತಕ್ಕೆ ಅಯಾತ್ ಹೊರಟ್ಬಿಟ್ಟು. ಅವರಿಗೆ ಜ್ಞಾನೋಪದೇಶ ಮಾಡ್ಲಿಕ್ಕೋಸ್ಕರವೇ ಬ್ರಹ್ಮಾದಿ ದೇವತೆಗಳು ಮೇರು ಪರ್ವತಕ್ಕೆ ಹೋದ್ರಂತೆ. ಅಲ್ಲಿ ಬ್ರಹ್ಮಾದಿ ದೇವತೆಗಳು ಹಿಂಬಾಲಿಸಿಕೊಂಡು ಬಂದರು, ಅವರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಅರ್ಥೇಶ್ವಭಿಜ್ಞ, ಅರ್ಥ ಅಂದ್ರೆ ಏನು? ವೇದಾರ್ಥಗಳು. ವೇದವ್ಯಾಸದೇವರು ವೇದಾರ್ಥವನ್ನು ನಿರ್ಣಯ ಮಾಡಿದವರು. ವೇದವ್ಯಾಸರಿಗೆ ವೇದಾರ್ಥ ನಿರ್ಣಯ ಮಾಡಬೇಕಾದ್ರೆ ನಮ್ಮಂತೆ ಏನೂ ಬೇಕಾಗಿಲ್ಲ, ನಮಗೆ ಅನ್ವಯ ಬೇಕು. ವೇದಾರ್ಥ ನಿರ್ಣಯ ಆಗಬೇಕಾದ್ರೆ ನಮಗೇನು ಬೇಕು? ಅನ್ವಯ ಬೇಕು. ಮೊದಲೇನು ಹೇಳಿದ್ದಾರೆ, ನಂತರ ಏನು ಹೇಳಿದ್ದಾರೆ, ಆ ಒಂದು ಪ್ರಮೇಯದ ಬಗ್ಗೆ, ಜ್ಞಾನದ ಬಗ್ಗೆ ಏನು ಸ್ತೋತ್ರ ಮಾಡಿದ್ದಾರೆ, ಅದಕ್ಕೇನು ಫಲ ಹೇಳಿದ್ದಾರೆ, ಅದನ್ನು ಒಂದು ಪ್ರಮೇಯವನ್ನು ಯಾವ ರೀತಿ ಯುಕ್ತಿಯಿಂದ ಸಮರ್ಥನೆ ಮಾಡಿದ್ದಾರೆ, ಇದೆಲ್ಲ ನಮಗೆ ಬೇಕು. ಯುಕ್ತಿಯುಕ್ತವನ್ನು ನಾವು ವಿಚಾರ ಮಾಡಬೇಕು. ಹಿಂದೆ ಏನು ಹೇಳಿದ್ದಾರೆ, ಮುಂದೆ ಏನು ಹೇಳಿದ್ದಾರೆ, ಆ ಪ್ರಮೇಯ ಹೇಳಿದ್ದ ಆ ಪ್ರಮೇಯ ಜ್ಞಾನವನ್ನು ಯಾವ ರೀತಿ ಸ್ತೋತ್ರ ಮಾಡಿದ್ದಾರೆ, ಅದಕ್ಕೇನು ಫಲ ಹೇಳಿದ್ದಾರೆ, ಅದನ್ನ ನೋಡ್ಕೊಂಡು ಹೋ, ಇದಕ್ಕೆ ಈ ವಿಷಯದಲ್ಲಿ ತಾತ್ಪರ್ಯ ಇದೆ, ಅಭಿಪ್ರಾಯವಿದೆ ಅಂತ ನಾವು ನಿರ್ಣಯ ಮಾಡಬೇಕಾಗತ್ತೆ. ಆದ್ರೆ ವೇದವ್ಯಾಸರಿಗೆ ವೇದಾರ್ಥ ನಿರ್ಣಯ ಮಾಡಬೇಕಾದ್ರೆ ಅವ್ರಿಗೆ ಏನೂ ಬೇಕಾಗಿಲ್ಲ. ಅನ್ವಯಾತ್ ಇತರತೆಯೇವ ಅರ್ಥೇಶ್ವ ವಿಜ್ಞ, ಅವರಿಗೆ ಅರ್ಥ ನಿರ್ಣಯ ಮಾಡಲಿಕ್ಕೋಸ್ಕರ ಯಾವ ಉಪಕ್ರಮ ಉಪಸಂಹಾರ ಯಾವುದೂ ಬೇಕಾಗಿಲ್ಲ. ವೇದವೇ ಬೇಕಾಗಿಲ್ಲ ಅವರಿಗೆ, ವೇದ ಬೇಕಾಗಿಲ್ಲ, ವೇದಾರ್ಥ ನಿರ್ಣಯ ವೇದವೂ ಬೇಕಾಗಿಲ್ಲ. ಯಾವುದೂ ಬೇಡ, ಹಿಂದೆ ಬೇಡ, ಹಿಂದೆ ನೋಡೋದು ಬೇಡ, ಮುಂದೆ ನೋಡೋದು ಬೇಡ. ಹಾಗಾಗಿ ಸಹಜವಾಗಿ ಅವರಿಗೆ ಜ್ಞಾನ ಇದೆ. ನಮಗೆ ಬೇಕಷ್ಟೇ, ನಮಗೆ ವೇದಾರ್ಥ ನಿರ್ಣಯ ಮಾಡಬೇಕಾದ್ರೆ ಉಪಕ್ರಮ ಉಪಸಂಹಾರ ಆಗಬೇಕು. ವೇದವೇ ಅಷ್ಟೇ ಬೇಕೇನು? ಅನ್ವಯಾತ್ ಇತರತ ಏವ ಅರ್ಥೇಶು ಅಭಿಜ್ಞ, ಅರ್ಥದಲ್ಲಿ ಬಹಳ ತಜ್ಞರಾಗಿದ್ದಾರೆ ವೇದಾರ್ಥ ನಿರ್ಣಯದಲ್ಲಿ. ಹೇಗೆ ಅವರು, ಅವರ ಜ್ಞಾನ ಹೇಗಪ್ಪ ಅಂದ್ರೆ ಉಪಕ್ರಮಾದಿಗಳು ಬೇಡವೇ ಬೇಡ, ಇತರತ ಏವ ಉಪಕ್ರಮಾದಿಗಳಿಲ್ಲದೇನೆ ಸ್ವರೂಪ ಪ್ರಜ್ಞೆಯಿಂದಲೇನೆ ಅವರು ಅರ್ಥ ನಿರ್ಣಯ ಮಾಡೋರಲ್ಲರು. ಯಾಕೆಂದ್ರೆ ಸ್ವರಾಟ್ ಅಂತ ಮತ್ತೆ ವಿವರಣೆ ಕೊಟ್ರು ವೇದವ್ಯಾಸರು. ಹೇಗೆ ಅಂದ್ರೆ ಸ್ವರಾಟ್ ಬೆಳಿಗ್ಗೆ ಹೇಳಿ ಆಗಿದೆ ಅರ್ಥ. ಸ್ವಯಮೇವ ರಾಜತೆ ಇತಿ ಸ್ವರಾಟ್, ಸ್ವತಂತ್ರತೆಯ ರಾಜತೆ ಅಂದ್ರೆ ರಾಜರು ದೀಪ್ತವು, ರಾಜರು ದೀಪ್ತವು ಎಂಬ ಧಾತು. ದೀಪ್ತಿ ಅಂದ್ರೆ ಪ್ರಕಾಶ, ಜ್ಞಾನ ಪ್ರಕಾಶ, ಸಹಜವಾದ ಸ್ವರೂಪ ಪ್ರಜ್ಞೆಯಿಂದಲೇ, ಸ್ವರೂಪ ಪ್ರಜ್ಞೆ ಅವರಲ್ಲಿ. ಹಾಗಾಗಿ ಯಾರ ಉಪದೇಶವೂ ಬೇಕಾಗಿಲ್ಲ, ಯಾವ ಗ್ರಂಥವೂ ಬೇಕಾಗಿಲ್ಲ, ಸಹಜವಾದಂತಹ ಸ್ವಾಭಾವಿಕವಾಗಿರ್ತಕ್ಕಂತಹ ಪ್ರಕಾಶ, ಜ್ಞಾನ ಪ್ರಕಾಶದಿಂದ ಮಿನುಗತಕ್ಕಂತಹ ವೇದವ್ಯಾಸದೇವರು ಉಪಕ್ರಮಾದಿಗಳನ್ನು ಅವಲಂಬಿಸಬೇಕಾಗಿಲ್ಲ, ಸಹಜವಾಗಿ ಸರ್ವಜ್ಞರಾಗಿದ್ದಾರೆ. ಅದಕ್ಕೋಸ್ಕರವೇ ಮಹಾಭಾರತ ರಚನೆ ಮಾಡಿದ್ರು, ಭಾಗವತವನ್ನು ಕೂಡ ಅಷ್ಟೇ. ಆದ್ಯಸ್ಯ ಜನ್ಮಯತ ಅಂದ್ರೆ ಇನ್ನು ಅಲ್ಲಿ ಅಲ್ಲಿ ಮಾಡ್ಕೊಳ್ಬೇಕು. ಆದ್ಯಸ್ಯ ಅಂದ್ರೆ ಇನ್ನೂ ಕೃಷ್ಣಾವತಾರ ಆಗಿಲ್ಲ, ಕೃಷ್ಣಾವತಾರಕ್ಕಿಂತ ಮೊದಲೇನೆ ಕೃಷ್ಣ ಚರಿತ್ರೆಯನ್ನ ಏನ್ ಮಾಡಿದ್ರು, ನಿರ್ಮಾಣ ಮಾಡಿ ವೇದವ್ಯಾಸ ಶುಕ್ರಾಚಾರ್ಯರಿಗೆ ಉಪದೇಶ ಮಾಡಿ ಆಯ್ತು. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದು ಪಿತೃದ್ವೈಪಾಯನಾದ ಅಹಂ. ದ್ವಾಪರದಲ್ಲಿ ಆದಿಯಲ್ಲಿ ಅಂದ್ರೆ ಕೃಷ್ಣಾವತಾರಕ್ಕಿಂತ ಮೊದಲೇ. ಅದು ಯಾಕೆ ಅರ್ಥ ಮಾಡಬೇಕು ಮತ್ತೆ ನೋಡೋಣ, ಸಂದರ್ಭ ಬಂದಾಗಿ ಇಟ್ಟದಾಗ. ಹಾಗಾಗಿ ಎಲ್ಲ ಆದ್ಯವೇ,
ಎಲ್ಲವೂ ಮೊದಲೇ ಕೃಷ್ಣಾವತಾರಕ್ಕಿಂತ ಮೊದಲೇ ಕೃಷ್ಣ ಚರಿತ್ರೆಯನ್ನು ಬರೆದಿಟ್ಟಾಯ್ತು. ದೇವರ ಮಹಿಮೆಯನ್ನು ದೇವರು ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಬೇರೆ ಯಾರು ಮಾಡ್ಲಿಕ್ಕೆ. ಸ್ವಯಮೇವ ಆತ್ಮನಾತ್ಮಾನಂ ವ್ಯರ್ಥತ್ವಂ ಪುರುಡೋತ್ತಮ. ದೇವರ ಮಹಿಮೆಯನ್ನು ಅದು ಭವಿಷ್ಯ, ದೇವರ ಭವಿಷ್ಯ ಯಾರು ಹೇಳ್ತಾರೆ, ನಮ್ಮ ಭವಿಷ್ಯ ಹೇಳೋದು ಕಷ್ಟ. ಇನ್ನು ದೇವರ ಭವಿಷ್ಯ ಯಾರು ಹೇಳಲಿಕ್ಕೆ, ದೇವರು ಮಾತ್ರ ಸಮರ್ಥನೆ ವಿನ ಬೇರೆ ಯಾರು ಸಮರ್ಥನೆ, ದೇವರು. ಅದಕ್ಕೆ ದೇವರು ಅಂತ ಕೃಷ್ಣ ಅದು ವೇದವ್ಯಾಸ ಯಕ್ಕಸಿ ಋಷಿ ಎಲ್ಲ ನಾರಾಯಣ ಅಂತವರು. ಆದ್ರಿಂದಾಗಿ ಸ್ವರೂಪ ಪ್ರಜ್ಞೆಯಿಂದಲೇ ಎಲ್ಲವುದನ್ನು ತಿಳಿತವರು, ಆದ್ರಿಂದಾಗಿ ಯಾರ ಉಪದೇಶವೂ ಬೇಕಾಗಿಲ್ಲ. ಹಾಗಾದ್ರೆ ಧೃತವ್ರತೇನ ಅದು ಮುಂದೆ ಬರುತ್ತೆ, ಅದು ಮತ್ತೆ ನೋಡೋಣ, ಅದಕ್ಕೆ ಅದು ಮುಂದೆ ಹೇಳ್ತೇನೆ. ಆದ್ರಿಂದಾಗಿ ಇಲ್ಲಿ ಹೇಳಬೇಕು ಇಂಥ ವೇದವ್ಯಾಸ್ತೆಯರ ಮಹಿಮೆಯನ್ನ. ಅದು ಸಹಜವಾದ ಆತ್ಮ ಪ್ರಕಾಶ, ಜ್ಞಾನ ಪ್ರಕಾಶ ಇದ್ದವರು, ಯಾರ ಉಪದೇಶವೂ ವೇದವ್ಯಾಸ್ತೆಯವರಿಗೆ ಬೇಕಾಗಿಲ್ಲ ಅಂತ ವೇದವ್ಯಾಸ್ತೆಯವರು ಒಂದು ಅದನ್ನ ಹೇಳ್ತಾರೆ. ಯಾಕೆಂದ್ರೆ ಅನಂತ ವೇದ ನಮಗೆ ಪರಿಚಯ ಆಗುವುದೇ ಕಷ್ಟ. ಆ ಅನಂತ ವೇದದಲ್ಲಿ ಯಾಕಂದ್ರೆ ಅವ್ರು ಹೇಳ್ತಾರಲ್ಲ ಗತಿ ಸಾಮಾನ್ಯ ಅಂತ, ನಮಗೆ ಕೆಲವೊಂದೇ ಶಾಖೆಗಳು ಕೆಲವೊಂದು ವೇದ ಮಾರ್ಗಗಳು ಮಾತ್ರ ನಮಗೆ ಉಪಲಬ್ಧ ಇದೆ. ನಮಗೆ ಉಪಕ್ರಮ ಉಪಸಂಹಾರ ನಮಗೆ ತಿಳ್ಕೊ, ಯಾಕೆ ಈ ವೇದದಲ್ಲಿ ಹೇಗೆ ಹೇಳಿಬಿಡುದು, ಇನ್ನೊಂದು ವೇದದಲ್ಲಿ ಏನಾದ್ರೂ ಬೇರೆ ಇದ್ರೆ, ಅಲ್ಲಿ ಬೇರೆಯವರಿಗೆ ಯಾರಾದ್ರೂ ಬೇರೆಯವರನ್ನು ಪ್ರತಿಪಾದನೆ ಮಾಡಿದ್ರೆ ಸಂಶಯ ಬಂದು ಕೂತ್ಕೊಳತ್ತೆ. ಆದ್ರೆ ವೇದವ್ಯಾಸ್ತೆಯವರಿಗೆ ಸಮಗ್ರ ಅನಂತಾವೈ ವೇದ, ವೇದಗಳ ಸಮಗ್ರವಾದ ಪರಿಚಯ ಇದೆ. ಆದಿಯಲ್ಲಿ ಅಂತ್ಯದಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ. ಅವರ ಬುದ್ಧಿ ಅನಂತವಾದ ಬುದ್ಧಿ, ಆದ್ರಿಂದಾಗಿ ಅನಂತ ವೇದಗಳ ತಲೆಯಲ್ಲಿ ಕುಂಬಿದಾದ ಉಪಕ್ರಮ ಉಪಸಮಾನ ಎಲ್ಲ ಗೊತ್ತಿದೆ. ಅವರು ಮಾತ್ರ ಅದು ನಿರ್ಣಯ ಮಾಡಲಿ ಸಾರೆ. ಗತಿ ಸಾಮಾನ್ಯ, ವೇದದಲ್ಲಿ ಉತ್ಪನ್ನವಾದ ಗತಿ ಉಂಟಲ್ವ ಅದು ಸಾಮಾನ್ಯ. ಈ ನಮಗೆ ಉಪಲಬ್ಧವಾದ ವೇದದಲ್ಲಿ ಯಾವ ರೀತಿಯಾಗಿ ದೇವರ ತಿಳುವಳಿಕೆ ಬರುತ್ತೋ ಅದೇ ರೀತಿಯಾಗಿ ಬೇರೆ ವೇದಗಳ ಅನುಪಲಬ್ಧವಾದ ವೇದಗಳಲ್ಲಿಯೂ ಕೂಡ ಅದೇ ಜ್ಞಾನ ಬರುವುದು. ಹಾಗೆ ಗತಿ ಸಾದೃಶ್ಯ ಸಮಾನಸ್ಯ ಭಾವ ಸಾಮಾನ್ಯಂ, ಎಲ್ಲಾ ವೇದಗಳು ಒಂದೇ ರೀತಿಯಾದ ಒಂದೇ ಪ್ರಕಾರದ ಒಬ್ಬ ವ್ಯಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಅವನ ಮಹಾತ್ಮ್ಯವನ್ನೇ ಹೇಳ್ತಾ ಇದ್ದಾರೆ. ಗೊಂದಲ ಬೇಡ ಅಂತ ಹೇಳಿ ಇದು ನಿರ್ಣಯ ಮಾಡಬೇಕಾದ್ರೆ ಸ್ವರೂಪ ಪ್ರಜ್ಞೆ ಇದ್ರೆ ಮಾತ್ರ ಸಾಧ್ಯ, ಇನ್ನೊಬ್ಬರು ಉಪದೇಶ ಪಡ್ತಿದ್ರೆ ಅದು ಸಾಧ್ಯ ಆಗುವುದಿಲ್ಲ. ಅದನ್ನ ಹೇಳಿ ಕೊನೆಗೆ ಸ್ವರಾಟ್ ವೇದವ್ಯಾಸ್ತಿಯವರ ಈ ಸ್ವರಾಟ್ ಎಂಬ ಶಬ್ದ ಇನ್ನೊಂದು ಅವರ ಚರಿತ್ರೆಯ ಎಳೆ ಎಳೆಯಾಗಿ ಚರಿತ್ರೆಯನ್ನು ಹೇಳ್ತಕ್ಕಂಥ ಮಾತು. ಅನೇಕ ಆಯಾಮದಲ್ಲಿ ಆ ಸ್ವರಾಟ್ ಎಂಬ ಶಬ್ದ ತೆರೆದುಕೊಳ್ತದೆ. ನೋಡಿ ಏನಾಯ್ತು, ಧರ್ಮರಾಜನಿಗೆ ಒಂದು ದೊಡ್ಡ ಗೊಂದಲ ಆಯ್ತು. ನಾನು ಎಲ್ಲ ಗುರು ಹಿರಿಯರನ್ನು ಕೊಂದುಬಿಟ್ಟೆ, ಆ ಯಾವ ಕ್ಷತ್ರು ಎಷ್ಟೋ ಮಂದಿ ಸತ್ರು, ಆ ಮಕ್ಕಳು ಹೆಂಡತಿಗೆ ಬದುಕೋ ದಾರಿ ಇಲ್ಲಂದು ಮಾಡಿದೆ. ನಾನು ಸಾವಿರಾರು ವರ್ಷ ನರಕದಲ್ಲಿ ಬಿದ್ದು ಯಾತನೆ ಅನುಭವಿಸು, ನನ್ನ ಪಾಪ ಪರಿಹಾರ ಆಗಲಿ ಸಾಧ್ಯ ಇಲ್ಲ ಅಂತ ಮಹಾಪಾಪ ಮಾಡಿದ್ದೇನೆ, ನಾನು ರಾಜ್ಯಭಾರ ಮಾಡೋದು ನಾನು ಕಡೆಗೆ ಹೋಗ್ತೇನೆ ಅಂತ ಕೂತ್ಕೊಂಡ. ಆಗ ಅಪಾಪೇ ಪಾಪ ಶಂಕಿತ್ವಾತ್ ಅಶ್ವಮೇಧರ್ ಯಜಾಚ್ಯುತ, ಆಗ ವೇದವ್ಯಾಸರು ಕೊನೆಗೆ ಹೇಳಿದ್ರಂತೆ, ನಿನಗೆ ಪಾಪ ಬರಲಿಲ್ಲ, ಪಾಪ ಬಂದಿದೆ ಅಂತ ಇಟ್ಕೊಂಡ್ರು ಕೂಡ ಒಂದು ಪರಿಹಾರ ಉಂಟು. ಪಾಪಕ್ಕೆ ಪರಿಹಾರ ಅಂದರೆ ಅಶ್ವಮೇಧ ಯಾಗ ಮಾಡಿದರೆ ಪಾಪ ಪರಿಹಾರ, ಅಶ್ವಮೇಧ ಯಾಗದಿಂದ ದೇವರನ್ನು ಆರಾಧನೆ ಮಾಡಪ್ಪ ಅಂತ ಹೇಳಿದ್ರಂತೆ. ಅವನು ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳಿದ್ರು, ದುಡ್ಡಿಲ್ಲ ಕಾಸಿಲ್ಲ, ಎಷ್ಟು ದುಡ್ಡಿದ್ರು ಅಷ್ಟೇ ಮಾಡು ಅಂದರೆ, ಅಯ್ಯೋ ಅದು ಮಧ್ಯಮ ಕಲ್ಪದಲ್ಲಿ ಮಧ್ಯಮ ಮಟ್ಟದಲ್ಲಿ ಮಾಡಲಿಕ್ಕೂ ಮನಸ್ಸಿಲ್ಲ, ಸೆಕೆಂಡ್ ಫಸ್ಟ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗ್ಬೇಕು, ಉತ್ತಮ ದರ್ಜೆಯಲ್ಲಿ ಕಲ್ಪದಲ್ಲಿ ಮಾಡ್ಬೇಕು, ಉತ್ತಮ ರೀತಿಯಲ್ಲಿ ಮಾಡ್ಬೇಕು, ಉತ್ತಮ ರೀತಿಯಲ್ಲಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಅಯ್ಯೋ ಒಳ್ಳೆ ರೀತಿಯಾಗಿ ಯಜ್ಞ ಮಾಡ್ಲಿಕ್ಕೆ ದುಡ್ಡಿಲ್ಲಲ್ಲ ಏನ್ ಮಾಡ್ಲಿ ಅಂತ, ಅಲ್ಲಿ ಟ್ಯಾಕ್ಸ್ ವಸೂಲು ಮಾಡ್ಬೋದಲ್ಲ, ಆ ಟ್ಯಾಕ್ಸ್ ವಸೂಲು ಮಾಡ್ಲಿಕ್ಕೆ ಕರ ಪ್ರಜೆಗಳಿಂದ ಟ್ಯಾಕ್ಸ್ ವಸೂಲು ಮಾಡಿಬಿಟ್ಟು ಸರಿ, ಈಗ ತಾನೇ ಯುದ್ಧನಾಗಿದೆ ಸಾವು ನೋವಾಗಿದೆ, ಅವರಿಂದ ಮತ್ತೆ ಪುನಃ ಟ್ಯಾಕ್ಸ್ ವಸೂಲು ಮಾಡೋದು ಸರಿಯಲ್ಲ, ದಯಾಪರನಾಗಿ ಇದ್ದರಿಂದಾಗಿ ಆ ಪ್ರಜೆಗಳಿಂದ ಕಪ್ಪವನ್ನು ಸ್ವೀಕಾರ ಮಾಡ್ಲಿಕ್ಕೂ ಮನಸ್ಸು ಬರಲಿಲ್ಲ, ಅತ್ಲಿಂದ ಎರಡನೇ ದರ್ಜೆಯಲ್ಲಿ ಮಾಡ್ಲಿಕ್ಕೂ ಮನಸ್ಸಿಲ್ಲ, ಉತ್ತಮ ದರ್ಜೆಯಲ್ಲಿ ಮಾಡ್ಬೇಕು, ದುಡ್ಡಿಲ್ಲ ಅಂತ ಚಿಂತಾಕ್ರಾಂತನಾಗಿ ಕುತ್ಕೊಂಡ್ಬಿಟ್ಟಂತೆ. ಯಜ್ಞ ಮಾಡ್ಬೇಕಂತ ಕಳಕಳಿ ಇದೆ, ದುಡ್ಡಿಲ್ಲ, ಲವಲವಿಕೆ ಇದೆ, ಎಲ್ಲ ಇದೆ, ದುಡ್ಡಿಲ್ಲ ಅಂತ ಚಿಂತಾಕ್ರಾಂತನಾಗಿ ಕುತ್ಕೊಂಡಾಗ, ನಮಗೆ ಧರ್ಮ ಮಾಡುವ ಬುದ್ಧಿ ಇದ್ರೆ, ಪ್ರಾಮಾಣಿಕವಾದ ಬುದ್ಧಿ ಇದ್ರೆ, ಪ್ರಾಮಾಣಿಕವಾಗಿ ನಾವು ಚಿಂತಾಕ್ರಾಂತನಾಗಿ ಕೊಟ್ರೆ ದೇವರು ಏನ್ ದಾರಿ ತೋರಿಸ್ತಾನೆ. ವೇದವ್ಯಾಸ್ತರು ಬಂದ್ರಂತೆ, ಏನಪ್ಪ ಚಿಂತೆ ಬೇಡ, ನನಗೆ ದುಡ್ಡಿದೆ ಎಲ್ಲಿ ಎಂದು ಗೊತ್ತು, ಅರ್ಥೇಶು ಅಭಿಜ್ಞ ಇನ್ನೊಂದರ್ಥ, ದುಡ್ಡು ಯಜ್ಞ ಮಾಡ್ಲಿಕ್ಕೆ ಎಲ್ಲಿ ದುಡ್ಡಿದೆ ಅಂತ ಅದ್ರ ಬಗ್ಗೆ ಬಹಳ ತಜ್ಞರು. ಅವ್ರು ಹೇಳ್ತಾರಂತೆ, ರಾಜಸೂಯಾಗ ಹಿಂದಿನ ಇದರಲ್ಲಿ ಈ ಮೇರು ಪರ್ವತ ಮತ್ತು ಹಿಮಾಲಯ ಪರ್ವತ ಶಿಖರಗಳು ಒಟ್ಟಾಗ್ತಕ್ಕಂತಹ ಸ್ಥಳದಲ್ಲಿ ಕೆಳಗೆ ಬಹಳ ಮಂದಿ ಈ ಬ್ರಹ್ಮದೇವರು ಮಾಡಿದ್ದಾರೆ, ಪರಮಾತ್ಮ ಲೋಕ ಶಿಕ್ಷಣಕ್ಕೋಸ್ಕರ ಯಜ್ಞ ಮಾಡಿದ್ದಾನೆ, ಮರುತ ಎಂಬ ರಾಜ ಮಾಡಿದ್ದಾನೆ, ವೃಷಭರ್ವ ಎಂಬ ರಾಜ ಮಾಡಿದ್ದಾನೆ, ಬಹಳ ಮಂದಿ ರಾಜರು ಯಜ್ಞ ಮಾಡಿದ್ದಾರಪ್ಪ. ಅಲ್ಲಿ ಯಜ್ಞದಲ್ಲಿ ಉಳಿದೋಗಿರ್ತಕ್ಕಂತಹ ಸ್ವತ್ತನ್ನೆಲ್ಲ ಮನೆಗೆ ಗಂಟು ಮುಟ್ಟೆ ಕಟ್ಟಬಾರ್ದು. ಏ ಶತೇ ರುದ್ರಭಾಗ ಯದುಚ್ಛಿಷ್ಟಂ ಅದ್ವರಸ್ಯ, ಈ ಯಜ್ಞದಲ್ಲಿ ಏನು ಅರಿದುಳುತ್ತದೆ ನಾವು ಗಂಟು ಮೂಟೆ ಕಟ್ಟಬಾರ್ದು, ಪುರೋಹಿತರು ಕಟ್ಟಬಾರ್ದು, ಮನೆಯವರು ಕಟ್ಟಬಾರ್ದು, ಅದು ರುದ್ರದೇವರಿಗೆ ಬಿಡಬೇಕು. ಹಾಗಾಗಿ ಅಲ್ಲಿ ಉಳಿದಿದೆ ಹೇರಳವಾಗಿ ಧನ ಕನಕಗಳೆಲ್ಲ ಉಳಿದು ಬಿಟ್ಟಿದೆ ಅಪ್ಪ. ಎಷ್ಟೋ ಮಂದಿ ಮರುತ ಎಂಬ ರಾಜ, ವೃಷಭರ್ವ ಎಂಬ ದಾನವ ಚಕ್ರವರ್ತಿ ಅವನ್ನೆಲ್ಲ ಮಾಡಿದ್ದಾರೆ, ಇಂದ್ರದೇವರು ಬ್ರಹ್ಮದೇವರು ಮಾಡಿದ್ದಾರೆ, ಮತ್ತೆ ಪರಮಾತ್ಮನೇ ಎಷ್ಟೋ ಬಾರಿ ಮಾಡಿದ ಲೋಕ ಶಿಕ್ಷಣಕ್ಕೋಸ್ಕರ ಧಾರಾಳವಾಗಿ ಉಳಿದಿದೆ. ಅದು ರುದ್ರದೇವರ ಭಾಗ ಅಂದ್ರೆ ಕೂಡ ರುದ್ರಾಂತರ್ಯಾಮಿಯಾದ ಪರಶು ಶಂಭುವರೇಣ್ಯ, ರುದ್ರಾಂತರ್ಯಾಮಿಯಾದಂತಹ ಪರಶುರಾಮನಿಗೆ ಸೇರಿದ್ದು, ಅದು ನಾನು ಕೊಡಿಸ್ತೇನೆ ಅಂತ ಹೇಳಿದ್ರಂತೆ. ಕರ್ಕೊಂಡು ಹೋದ್ರಂತೆ ಧರ್ಮರಾಜನ ಬಿಟ್ಟು ಬೇರೆ ಎಲ್ಲರೂ ಹೋದ್ರು.
ಪರಶುರಾಮ ದೇವರ ಏನಿಂದಾಗಿ ರುದ್ರಾಂತರ್ಯಾಮಿಯ ಪರಶುರಾಮ ದೇವರಿಂದ ಅದನ್ನು ಕೊಡಿಸಿದ್ದಾರೆ ವೇದವ್ಯಾಸದೇವರು. ಹಾಗಾಗಿ ಸ್ವಯಂ ಸ್ವಂ ದುಡ್ಡು, ಸ್ವ ಅಂದ್ರೆ ದುಡ್ಡು, ಸ್ವಂ ಧನಂ ರಾಜಯತಿ ಅಂತರ್ನೀತ ನಿಚ ರಾಜರು ದೀಪ್ತೋ ಅಂತರ್ನೀಚ ನಿಚ ಕ್ಯೂಪ ಪ್ರತ್ಯಯ ನಮಗೆ